ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ ಗೆಳೆಯ ಜೇಸನ್, ನಿಮ್ ಜೊತೆಗಿದ್ದೀನಿ. ಇವತ್ತು ನಮ್ ಜೊತೆಗೆ ನಮ್ಮ ಕೋ ಅಡ್ಮಿನ್ ಮುಸ್ತಾಕ್ ಇದ್ದಾರೆ, ಜೊತೆಗೆ ಒಬ್ರು ವಿಶೇಷವಾದ ಒಬ್ರು ಅತಿಥಿ ನಮ್ ಜೊತೆಗಿದ್ದಾರೆ. ಅವರು ಕೆ ಎಂ ನಿತ್ಯಾನಂದ್ ಸರ್. ನಮ್ಮೆಲ್ಲರ ನೆಚ್ಚಿನ ಕೆ ಎಂ ನಿತ್ಯಾನಂದ್ ಸರ್ ಕೂಡ ನಮ್ ಜೊತೆ ಇದ್ದಾರೆ. ಇವತ್ತು ಕೆ ಎಂ ನಿತ್ಯಾನಂದ್ ಸರ್ ನಮ್ ಜೊತೆ ಯಾಕಿದ್ದಾರೆ ಮತ್ತೆ ಈ ವಿಶೇಷವಾದ ವಿಡಿಯೋ ಆದ್ರೂ ಏನು ಅಂತ ನಿಮ್ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡಬಹುದು. ಸ್ನೇಹಿತರೆ, ನಿಮ್ಗೆಲ್ಲರೂ ಗೊತ್ತಿರುವ ಹಾಗೆ ಇವತ್ತು ನಾವೆಲ್ಲರೂ ಅಂಗವಿಕಲರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಈ ಒಂದು ವಿಶೇಷ ದಿನದಂದು ನಾವೊಂದು ವಿಶೇಷವಾದ ಒಂದು ಕಾರ್ಯಕ್ರಮ ನಾವು ನಮ್ಮ ಒಂದು ಚಾನೆಲ್ ಮೂಲಕ ಪ್ರಾರಂಭಿಸಿದ್ದೀವಿ. ಇದುವರೆಗೂ ನೀವು ಬಹಳಷ್ಟು ತರಹದ ವಿಡಿಯೋಗಳನ್ನ, ಟ್ಯುಟೋರಿಯಲ್ಗಳನ್ನ, ಕೆಬಿಸಿ, ಕೆಟಿಸಿ ಹಲವಾರು ತರಹದ ಸಂಚಿಕೆಗಳನ್ನ ನಮ್ಮ ಯೂಟ್ಯೂಬ್ ಚಾನೆಲ್ ಮೂಲಕ ನೀವು ನೋಡ್ತಾ ಇರ್ತೀರಾ. ಆದ್ರೆ ಈ ಒಂದು ಕಾರ್ಯಕ್ರಮ ಅದೆಲ್ಲದಕ್ಕೂ ಒಂದು ವಿಭಿನ್ನವಾಗಿದೆ. ಏನಂದ್ರೆ ನಮ್ಮ ಅಂಧರ ಒಂದು ಸಮುದಾಯಕ್ಕೋಸ್ಕರ ಅವರ ಸಮಯವನ್ನು ವಿನಿಯೋಗಿಸುತ್ತಿರುವಂತ, ಅವರ ಸಮಯವನ್ನು ಡೆಡಿಕೇಟ್ ಮಾಡುತ್ತಿರುವಂತ ವಿಶೇಷವಾದ ವ್ಯಕ್ತಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಒಂದೊಂದು ಸಂಚಿಕೆಯಲ್ಲಿ ಒಬ್ಬೊಬ್ರು ಅವರ ಅನಿಸಿಕೆಗಳು ಹಾಗೂ ಅವರ ಸಂಪೂರ್ಣ ಜೀವನದ ಬಗ್ಗೆ ಅವರ ಕೆಲವೊಂದು ಮಾಹಿತಿಗಳನ್ನ ನಮ್ ಜೊತೆ ಹಂಚಿಕೊಳ್ತಾರೆ. ಇವತ್ತು ಈ ಒಂದು ಕಾರ್ಯಕ್ರಮದ ಮೊದಲನೇ ಸಂಚಿಕೆಯಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರುವ ನಮ್ಮೆಲ್ಲರ ನೆಚ್ಚಿನ ಕೆ ಎಂ ನಿತ್ಯಾನಂದ್ ಸರ್ ನಮ್ ಜೊತೆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರಪ್ಪ. ನಮಸ್ಕಾರ. ಸೊ ಫ್ರೆಂಡ್ಸ್, ಇವತ್ತು ನಮ್ಮ ಜೇಸನ್ ಅವ್ರು ಹೇಳಿದ ಹಾಗೆ ನಿತ್ಯಾನಂದ ಸರ್ ನಮ್ ಜೊತೆಗಿದ್ದಾರೆ. ನಾವೀಗಂತೂ ಅವ್ರನ್ನ ಮೀಟ್ ಮಾಡಿ ಬಹಳ ಸಂತೋಷ ಆಯ್ತು. ಸೊ ಇದೇ ರೀತಿ ನಮಗೆ ಯಾರ್ಯಾರು ಹೆಲ್ಪ್ ಮಾಡ್ತಾ ಇದಾರೋ ಅವ್ರನ್ನೆಲ್ಲರನ್ನೂ ಕರೆಸಿ ನಾವು ಸಂದರ್ಶನ ಮಾಡಬೇಕು. ಅವ್ರಿಗೆ ಯಾವ ರೀತಿ ಒಂದು ಸ್ವಯಂ ಸೇವೆ ಮಾಡೋದಕ್ಕೆ ಮನೋಭಾವನೆ ಅವ್ರಿಗೆ ಯಾವ ರೀತಿ ಬಂತು ಅನ್ನೋದನ್ನ ನಾವು ತಿಳ್ಕೊಬೇಕು ಅಂತ ನಮ್ಮ ಪ್ರಯತ್ನ, ಒಂದು ಚಿಕ್ಕ ಪ್ರಯತ್ನ ಅಷ್ಟೇ ಇದು. ಸರ್, ನೀವು ಫಸ್ಟ್ ಬುಕ್ ಎಲ್ಲ ಓದ್ತಾ ಇದ್ರ ನೀವು ಮೊದಲಿಂದ, ನಾವಂತೂ ಸುಮಾರು ಕೇಳಿದೀವಿ ನಿಮ್ದು. ಸೊ ನಿಮಗೆ ಫಸ್ಟ್ ಬುಕ್ ಓದ್ಬೇಕು ಅನ್ನೋದನ್ನ ಏನಕ್ಕೆ ಅನ್ನಿಸ್ತು, ನಮಗೆ ಓದ್ಕೊಡ್ಬೇಕು ಅಂತ ಏನಕ್ಕೆ ಅನ್ನಿಸ್ತು? ನಾನು ಏನೋ ಒಂದು ಕೆಲಸಗಳು ಮಾಡ್ತಾ ಇದ್ದೆ, ಹಲವಾರು ಕೆಲಸಗಳು ಕ್ಷೇತ್ರಗಳಲ್ಲಿ, ಅದರಲ್ಲೂ ವೈದ್ಯಕೀಯ ಕ್ಷೇತ್ರದಲ್ಲಿ ನಂದು ಬಹಳ ವರ್ಷ ನಾನು ಕಳೆದಿದ್ದು ಮಾರ್ಕೆಟಿಂಗ್ ಅಂತ ಹೇಳ್ತಾರಲ್ಲ ಅದರಲ್ಲಿದ್ದೆ. ಅದರಿಂದ ಅರ್ಲಿ ರಿಟೈರ್ಮೆಂಟ್ ತಗೊಂಡ ಮೇಲೆ ಈ ಐ ಕ್ಯಾಂಪ್ಸ್ ಗಳೇ ಆಗಲಿ ಅಥವಾ ಈ ಡಯಾಬಿಟಿಕ್ ಅಸೋಸಿಯೇಷನ್ ಆಗಲಿ, ಆ ಪ್ರಾಧಿಕಾರದಲ್ಲಿ ನಾನು ವೈಸ್ ಪ್ರೆಸಿಡೆಂಟ್ ಆಗಿ ಹಲವಾರು ಅಧಿಕಾರಿ ಓದ್ಕೊಂಡು ಕೆಲಸ ಮಾಡ್ತಾ ಇದ್ದೆ, ಅಂದ್ರೆ ಸೇವೆ ಮಾಡ್ತಾ ಇದ್ದೆ. ನನಗೆ ಮಾತಾಡು ಒಂದು ಚಪಲ ಜಾಸ್ತಿ, ಎಲ್ಲರೂ ಹೇಳೋರು ತುಂಬಾ ಚೆನ್ನಾಗಿ ಮಾತಾಡ್ತೀಯ, ನಿನ್ ಧ್ವನಿ ಚೆನ್ನಾಗಿದೆ, ನೀನು ಆರೇಟರ್ ಆಗ್ಬೇಕು, ನೀನ್ ಲೆಕ್ಚರರ್ ಆಗ್ಬೇಕಾಗಿತ್ತು, ಅಡ್ವೊಕೇಟ್ ಆಗು, ಈ ತರದ್ದೆಲ್ಲ ಹೇಳ್ತಾ ಇದ್ರು. ಹೌದಾ, ನನಗೆ ಅಷ್ಟು ಚೆನ್ನಾಗಿ ಬರುತ್ತಾ ಮಾತಾಡೋಕೆ, ಧ್ವನಿ ಇಷ್ಟು ಚೆನ್ನಾಗಿರುತ್ತಾ ಅಂತ ಅನ್ಕೊಳ್ತಾನೆ ಇದೆ. ಆದ್ರೆ ಅದಕ್ಕೊಂದು ಸಮಯ ಸಿಕ್ಕಿತ್ತಿಲ್ಲ ಅದ ಪರೀಕ್ಷೆ ಮಾಡೋದಕ್ಕೆ. ಅಚಾನಕ್ಕಾಗಿ ಸುಮಾರು ಒಂದು 20 ವರ್ಷದ ಕೆಳಗೆ ನಾನು ನನ್ನ ಸ್ನೇಹಿತರೊಬ್ರು ಬಂದಿದ್ದೆ, ಹೀಗೆ ಒಂದು ಸಂಸ್ಥೆ ಇದೆ ಅಲ್ಲಿ ನಾನು ರೆಕಾರ್ಡ್ ಮಾಡಕ್ ಹೋಗ್ತಾ ಇರಿ ಅಂದ್ರು. ನನಗೇನು ಗೊತ್ತಿಲ್ಲ, ರೆಕಾರ್ಡ್ ಮಾಡಕ್ ಹೋಗ್ತೀವಿ ಯಾರು ಹೇಳಿ ಅಂತ ಗೊತ್ತಿಲ್ಲ, ಬಂದು ನೋಡು ಅಂತ ಕರ್ಕೊಂಡು ಹೋದರು. ಅಲ್ಲಿ ಹೋಗಿ ನಾನು ಅಲ್ಲಿ ಒಬ್ಬರನ್ನ ನೋಡಿದೆ, ಕುಮಾರಿ ಮಧು ಸಿಂಗಲ್ ಅಂತ, ಅವ್ರು ನಡೆಸ್ತಾ ಇದ್ದ ಸಂಸ್ಥೆ ಮಿತ್ರ ಜ್ಯೋತಿ. ಅವರನ್ನ ನೋಡಿ ಅವ್ರ ದೃಷ್ಟಿ ಮಾಂದ್ರು ಹುಟ್ಟದಾರಭ್ಯ, ಅವರನ್ನ ನೋಡಿ ಅವ್ರು ಮಾಡ್ತಿರ್ತಕ್ಕಂತ ಸೇವೆ, ಅವ್ರ ಛಲ, ನಾನೇನಾಗಿದ್ದೀನಿ, ನಾನ್ ಹೇಗಿರ್ಬೇಕು ಅನ್ನೋದಕ್ಕಿಂತ ನಾನು ಇನ್ನೊಬ್ರಿಗೆ ಏನ್ ಮಾಡಬೇಕು ಅನ್ನೋದು ಒಂದು ಧ್ಯೇಯ ಇಟ್ಕೊಂಡು ಅವರು ಸೇವೆ ಮಾಡಬೇಕು ಅನ್ನೋ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ನೋಡಿ ನನ್ನ ಮನಸ್ಸಿಗೆ ಆಗ್ಲೇ 5 ನಿಮಿಷ ಅವ್ರ ಹತ್ರ ಮಾತಾಡಿದಾಗಲೇ ಒಂದು ಸ್ಫೂರ್ತಿ ಬಂತು. ಇಷ್ಟೆಲ್ಲ ಹೇಳ್ತೀಯಲ್ಲ, ನನ್ನ ಧ್ವನಿ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ರಲ್ಲ, ನಮ್ಮ ನೆಂಟರು ಇಷ್ಟರು ಸ್ನೇಹಿತರುಗಳು ಸಹಪಾಠಿಗಳು, ಯಾಕೆ ನಾನು ಒಂದು ಧ್ವನಿ ಮುದ್ರಣ ಮಾಡಿ ಕಲ್ತ್ಕೋಬಾರ್ದು ಅಂತೇಳಿ ಅವ್ರಿಗೆ ಹೇಳಿದೆ. ನಾಳೆಯಿಂದ ಬರ್ತೀನಿ ಮೇಡಮ್ ನಾನು ಧ್ವನಿ ಮುದ್ರಣ ಮಾಡೋದಕ್ಕೆ ಅಂದ್ರು. ಖಂಡಿತ ಬನ್ನಿ ಸರ್ ಅಂದ್ರು. ಇದು ಗುರುವಾರ ಬೆಳಗ್ಗೆ ಅರೌಂಡ್ 11 o'clock. ನೆಕ್ಸ್ಟ್ ಡೇ ಶುಕ್ರವಾರ 9:30 ಹೋದೆ. ಅವತ್ತಿನಿಂದ ಶುರು ಮಾಡಿದ್ದು ನೋಡಿಯಪ್ಪ, ಈಗಾಗಲೇ ಸುಮಾರು 20 ವರ್ಷ ಆಯ್ತು ಮಾಡ್ತಾ ಇದ್ದೀನಿ. ಈ ನಾನು ಶುರು ಮಾಡಿದ್ದು ಎಲ್ಲರಿಗೂ ಇಷ್ಟ ಆಗಿದೆ, ಇದರಿಂದ ಸುಖ ಸಂತೋಷ ಸಿಕ್ಕಿದೆ, ಉಪಯೋಗ ಆಗಿದೆ ನನಗೆ, ಅದೇ ನನ್ನ ಮನಸ್ಸಿಗೆ ಸಿಕ್ಕಂತ ಸಮಾಧಾನ. ಸರ್ ತುಂಬಾ ಗ್ರೇಟ್ ಸರ್ ನೀವು. ಆಕ್ಚುಲಿ ನನಗೆ ಫಸ್ಟ್ ನಿಮ್ ಬಗ್ಗೆ ಕೇಳಬೇಕಾಗಿದೆ, ಇನ್ನು ಸಾಕಷ್ಟು ವಿಚಾರಗಳಿತ್ತು, ಆದ್ರೆ ಇದ್ರ ಬಗ್ಗೆನೆ ನಾನ್ ಯಾಕೆ ಕೇಳಬೇಕು ಅಂತ ಅನ್ಕೊಂಡಿದ್ದು ಅಂತಂದ್ರೆ, ನನಗೆ ಬರೋದ್ಕಿಂತ ಮುಂಚೆಯಿಂದನು ಅದೊಂದು ಅನ್ನಿಸ್ತಾ ಇತ್ತು, ಏನಕ್ಕೆ ಇವರು ಇದನ್ನೇ ನಮಗೆ ಈ ತರ ಮಾಡಬೇಕು ಅಂತ ಏನಕ್ಕೆ ಅನ್ಕೊಂಡ್ರು ಅಂತ ನಾನು ಮೊದಲಿಂದ ಯೋಚನೆ ಮಾಡ್ತಾ ಬರ್ತಾ ಇದ್ದೆ, ಅದಕ್ಕೆ ಕೇಳಿದೆ. ಸೊ ಜೇಸನ್ ಅವ್ರೆ, ನೀವೇನೋ ಕೇಳ್ತಾ ಇದ್ರಿ. ಸರ್, ನೀವು ನಿಮ್ಮ ಇದಕ್ಕಿಂತ ಈ ಒಂದು ಕಾರ್ಯಕ್ರಮ, ಐ ಮೀನ್
ಈ ಒಂದು ಬುಕ್ ರೆಕಾರ್ಡಿಂಗ್ ಕಿನ್ನ ಮೊದಲು ಹಲವಾರು ಕಡೆ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳಿದ್ವಿ. ಅದಕ್ಕೂ ಮೊದಲು ನಿಮ್ಗೆ ನಮ್ಗೆಲ್ಲರಿಗೂ ನಿಮ್ಮ ಧ್ವನಿ ಬಹಳಷ್ಟು ಜನ ಕೇಳ್ತಾ ಇರ್ತಾರೆ ಹಾಗೂ ನಿಮ್ಮನ್ನ ಕೆಲವಷ್ಟು ಜನ ಭೇಟಿ ಕೂಡ ಆಗಿದ್ದೀವಿ. ಆದ್ರೆ ನಿಮ್ಮ ಸ್ವತಃ ಊರು ಯಾವುದು ಮತ್ತೆ ಅದ್ರ ಬಗ್ಗೆ ಒಂದೆರಡು ನಿಮ್ಮ ಬೇಸಿಕ್ ಪರ್ಸನಲ್ ಲೈಫ್ ಬಗ್ಗೆ ಕೆಲವೊಂದು ವಿಷಯಗಳೇನಾದ್ರೂ ನೀವು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀರಾ ಸರ್? ನಾನು ಹುಟ್ಟಿದ್ದು ಬೆಳೆದಿದ್ದು SSLC ಇಂತವಾಗ ಇತ್ತು, ಇವಾಗ ನೀವು 10th ಸ್ಟ್ಯಾಂಡರ್ಡ್ ಅಂತೀವಲ್ಲ, ಅಲ್ಲಿವರೆಗೆ ನಾನು ಇದ್ದಿದ್ದು ಚಿಕ್ಕಮಗಳೂರಿನಲ್ಲಿ, ಮಲ್ನಾಡ್ ನಾನು. ಖಂಡಿತ ಒಳ್ಳೇದು ಸರ್. ಆ ಊರು ನಾನು ಬಿಟ್ಟಿದ್ದು ಕಾಲೇಜು ಓದಬೇಕು ಅಂತ ಅನ್ನಿಸ್ತು. 54ನೇ ಇಸ್ವಿನಲ್ಲಿ ನಾನು ಚಿಕ್ಕಮಗಳೂರು ಬಿಟ್ಟೆ, 1954ನೇ ಇಸ್ವಿನಲ್ಲಿ ನನ್ನ ಕಾಲೇಜು ವ್ಯಾಸಂಗಕ್ಕೆ. ಶಿವಮೊಗ್ಗದಲ್ಲಿ ಇಂಟರ್ಮೀಡಿಯೇಟ್ ಕಾಲೇಜು ಮಾಡಿದೆ, ಅದರ ನಂತರ ಬೆಂಗಳೂರಿಗೆ ಹೋದ ಸೆಂಟ್ರಲ್ ಕಾಲೇಜಲ್ಲಿ ನನ್ನ ಪದವಿ BSc CBZ ತಗೊಂಡು ಪದವಿ ಶಿಕ್ಷಣ ಮುಗಿಸಿದೆ. ಅಲ್ಲಿಂದ ಮೈಸೂರಿಗೆ ಹೋಗಿ ಅಲ್ಲಿ ಒಂದು ಸಣ್ಣ ವ್ಯಾಪಾರ ಶುರು ಮಾಡಿದ್ದೆ ಹಲವಾರು ವರ್ಷಗಳು. ವ್ಯಾಪಾರ ಆದ ಸಮಯದಲ್ಲಿ ನನಗೆ ಹೀಗೆ ಪಕ್ಕದಲ್ಲಿ ಡಾಕ್ಟರ್ಗಳು ಅವರು ಇವರೆಲ್ಲ ಸಿಗ್ತಾ ಇದ್ರು. ಅವ್ರ ಕಂಪನಿಗಳಿರೋರೆಲ್ಲ ಅವ್ರು ನಮ್ಮ ನೋಡಕ್ ಬರ್ತಾ ಇದ್ರು, ಒಳ್ಳೆ ಡ್ರೆಸ್ ಗೀಸ್ ಹಾಕೊಂಡು ಎಲ್ಲ ಬರ್ತಾ ಇದ್ರು. ನಾನು ಹಿಂಗೆ ಸೂಟ್ ಹಾಕೋಬಹುದಲ್ಲ ಅಂತ ಆ ಕಂಪನಿಗಳಿಗೆ ಸೇರ್ಕೊಂಡು ಅನ್ನಿಸ್ತು. ಅಪ್ಲಿಕೇಶನ್ ಹಾಕಿದ್ರೆ ಇಂಟರ್ವ್ಯೂಗಳು ಏನು ಎಲ್ಲ ಒಂದಾಗ್ತಾ ಆಯ್ತು, ನಾನು ಎಲ್ಲಾದ್ರಲ್ಲೂ ತೇರ್ಗಡೆ ಹೊಂತೀವಲ್ಲ. ಹಾಗಾಗಿ ನನಗೆ ಒಳ್ಳೆ ಕೆಲಸನೂ ಸಿಕ್ತು, ಟೂರಿಂಗ್ ಜಾಬ್ ಸಿಕ್ತು. ಆ ಕಂಪನಿಗೂ ಸೇರಿದೆ, ಒಂದು ದೊಡ್ಡ ಅಮೆರಿಕ ಕಂಪನಿ. ಆ ಕಂಪನಿ ಸುಮಾರು ಒಂದು 28-30 ವರ್ಷ ಕೆಲಸನೂ ಮಾಡಿದೆ, ತುಂಬಾ ಟೂರ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ನನಗೆ ಯಾಕೋ ಇದು ಬೇಜಾರಾಯ್ತು, ಸಾಕು. ಅಷ್ಟರಲ್ಲಿ ನನಗೆ ಮದುವೆನೂ ಆಗಿತ್ತು. ನನ್ನ ಶ್ರೀಮತಿ ಅವರು ನನಗೆ ಇವತ್ತವರೆಗೂ ಮೇಡಮ್ ಅಂತಾನೆ ಕರಿತೀನಿ, ಡಾಕ್ಟರ್ ಶೀಲಾ. ಶಿ ವಾಸ್ ಅ ಬಿಗ್ ಡಾಕ್ಟರ್, ಪ್ರೊಫೆಸರ್ HOD ಎಲ್ಲ ಆಗಿದ್ರು. ಅವರು ಮದುವೆ ಆದ ದಿವಸದಿಂದನೂ ನನಗೆ ಶೀಸ್ ಮೈ ಮೋಟಿವೇಟರ್, ಎಲ್ಲಾ ತರಗಳೂ ಸಹಕಾರ ಕೊಡ್ತಾ ಇದ್ದಾರೆ, ಇವತ್ತಿಗೂ ಕೊಡ್ತಾ ಇದ್ದಾರೆ. ಅವರು ಒಂದು ಸಲ ನಾನು ತುಂಬಾ ಟೂರ್ ಮಾಡ್ತಾ ಇದ್ದೀನಿ, ಯಾಕೋ ಹೆಲ್ತ್ ಅಪ್ಸೆಟ್ ಆಗ್ತಾ ಇದೆ ಅಂತ ಬಿಟ್ಬಿಡಿ ಏನಾದ್ರು ಸರ್ವಿಸ್ ಮಾಡಿದ್ರು. ಅವ್ರು ಹೇಳಿದ್ದೆ ತಡ ನಾನು ಪ್ರಿಮೇಚ್ಯೂರ್ ರಿಟೈರ್ಮೆಂಟ್ ತಗೊಂಡು ನಾನಾಗಲೇ ಇವಾಗ 33 ವರ್ಷ ಆಗಿದೆ ಆಗ್ಲೇ. ಆವಾಗಿಂದ ಅದು ಇದು ಏನೋ ಹೀಗೆ ಸೇವೆ ಹಲವಾರು ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೆ. ಇಲ್ಲಿಗೆ ಬಂದು ನಿಮ್ ಜೊತೆ ಸೇರ್ಕೊಂಡು ನಿಮ್ ಪ್ರಪಂಚಕ್ಕೆ ಬಂದು 20 ವರ್ಷ ಆಗಿದೆ. ನನಗೆ ಹೇಳುವುದಕ್ಕೆ ಮಾರ್ಕ್ಸ್ ಅಥವಾ ಪದಗಳು ಗೊತ್ತಾಗೋದಿಲ್ಲ, ಅಷ್ಟು ನನಗೆ ಒಂದು ಸುಖ ಅನುಭವ ಸಿಗ್ತಾ ಇದೆ. ಸಂತೋಷ, ಸಮಾಧಾನ, ತೃಪ್ತಿ, ನೀವು ಯಾವ್ಯಾವ ಪದ ಹೇಳ್ತಿರೋ ಗುಣವಾಚಕಗಳು ಅಡ್ಜೆಪಿಸು ಉಪಯೋಗಿಸಿ ಅಷ್ಟು ಚೆನ್ನಾಗಿ ಸಿಗ್ತಾ ಇದೆ. ಈ ಪ್ರಪಂಚ ಬೇರೆಯವರಿಗೆ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ, ನನಗಂತೂ ತುಂಬಾ ಹೊಂದ್ಕೊಂಡ್ಬಿಟ್ಟಿದೀನಿ. ಎಷ್ಟೋ ಸತಿ ಅಂತೀನಿ ನಾನು, ನನಗೆ ಈ ಪ್ರಪಂಚದಲ್ಲಿ ಇರತಕ್ಕಂತ ಸುಖ ಸಮಾಧಾನ ನಮ್ಮ ಪ್ರಪಂಚದಲ್ಲಿ ಒಂದು ಸತಿ ಸಿಗಲ್ವಲ್ಲ ಅಂತೀನಿ. ನಮ್ಮ ಮೇಡಮ್ ಶಿ ಇಸ್ ಮೈ ಮೋಟಿವೇಟರ್, ನನಗೆ ಇನ್ಸ್ಪಿರೇಷನ್ ಕೊಡ್ತಾ ಇರೋದು ಮಧು ಸಿಂಗಲ್. ಖಂಡಿತ ಸರ್, ತುಂಬಾನೇ ಖುಷಿ ಆಯ್ತು ಸರ್ ನಿಮ್ಮ ಈ ಒಂದು ವಿಷಯಗಳನ್ನ ಕೇಳಿ. ಮತ್ತೊಂದು ಏನಂದ್ರೆ, ನೀವು ನಿಮ್ಗೆ ನಮ್ಗೆಲ್ಲರೂ ಗೊತ್ತಿರೋ ಹಾಗೆ ಕಳೆದ 20 ವರ್ಷದಿಂದ ನೀವೊಂದು ಈ ಒಂದು ಬುಕ್ಸ್ ರೆಕಾರ್ಡಿಂಗ್ ಮಾಡಿ ಕೊಡ್ತಾ ಇದ್ದೀರಾ. ಬಹಳಷ್ಟು ಪುಸ್ತಕಗಳನ್ನ ನಾವು ಓದಿದೀವಿ. ಯಾರು ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ನಿಮ್ಮ ಮಾಹಿತಿಗಾಗಿ ಒಂದು ಸಣ್ಣ ಮಾಹಿತಿ ಏನಂದ್ರೆ, ಬಹಳಷ್ಟು ಜನ SSLC PUC ಡಿಗ್ರಿ ಬಹಳಷ್ಟು ಪುಸ್ತಕಗಳು, ಕಾದಂಬರಿಗಳು, ಆಮೇಲೆ ಪ್ರವಾಸ, ಇನ್ನು ಬಹಳಷ್ಟು ಪುಸ್ತಕಗಳನ್ನ ಓದಿದ್ದಾರೆ. ಅದ್ ಏನೇನು ಓದಿದ್ದಾರೆ ಅಂತ ಸರ್ ನೀವೇ ಒಂದು ಎರಡು ಮಾತಲ್ಲಿ ಹೇಳಿ ಸರ್, ಎಲ್ರಿಗೂ ಗೊತ್ತಾಗ್ಲಿ. ನೀವು ಎಷ್ಟು ಓದಿದ್ದೀರಾ, ಏನು ನಿಮ್ಮ ಅಂದಾಜು ಪ್ರಕಾರ ಎಷ್ಟು ಪುಸ್ತಕಗಳನ್ನ ಓದಿರ್ಬೋದು ಸರ್ ನೀವು? ನನಗೆ ಈ ಸ್ಟಾಟಿಸ್ಟಿಕ್ಸ್ ಅಂತೀವಲ್ಲ ಇಂಗ್ಲಿಷ್ ಅಲ್ಲಿ, ಅದ್ರ ಬಗ್ಗೆ ಅಷ್ಟು ನನಗೆ ಇಲ್ಲ. ಅದ್ ಬೇಡ ಅಂತಿಲ್ಲಲ್ಲ, ಮೊದಲಿಂದ ನಿನಗೂ ಗೊತ್ತು, ಎಲ್ಲರೂ ಹೇಳ್ತಾ ಇದ್ದೀನಿ. ನನಗೆ ಪಬ್ಲಿಸಿಟಿ ಅಥವಾ ಇಷ್ಟು ಸ್ಟಾಟಿಸ್ಟಿಕ್ಸ್ ನಾನು ಇಷ್ಟು ಮಾಡಿದೆ ಅಂತ ಒಂದು ಸರ್ಟಿಫಿಕೇಟ್ ಬೇಡ. ಆದ್ರೆ ಈಗ ನೀನ್ ಕೇಳ್ತಾ ಇದೆಯಲ್ಲ, ನನಗೆ ಆಗಾಗ್ಲೇ ಬರ್ತಾ ಇರುತ್ತೆ. ಯಾವ್ದಾರು ಸಂಘ ಸಂಸ್ಥೆಗಳು ಅವ್ರು ಇವ್ರು ಕರೀತಾರೆ, ಏನೋ ನಿಮ್ಗೊಂದ್ ಸ್ವಲ್ಪ ನಾವು ಸನ್ಮಾನ ಮಾಡಬೇಕು ಹಾಗೆ ಹೀಗೆ ಮಾಡ್ತಿರ್ತಾರೆ. ಹಲವಾರು ವರ್ಷದಿಂದ ಕೆಲವು TV ಚಾನೆಲ್ಗಳಲ್ಲಿ ಸಂದರ್ಶನಗಳು ಆಗ್ತಾ ಇರುತ್ತೆ. ಅಂತ ಸಂದರ್ಭಕ್ಕೆ ಬೇಕು ಅಂತ ಹೇಳಿ ಅವರು ಸ್ವಲ್ಪ ಸಂಗ್ರಹ ಮಾಡ್ಕೊಂಡಿದ್ರು ನಮ್ಮ ಮಿತ್ರ ಜೊತೆಯಿಂದ. ಆ ಸಂಖ್ಯೆ ಅಂಕಿ ಸಂಖ್ಯೆ ಪ್ರಕಾರ ನಾನು ಇವತ್ತಿನವರೆಗೆ ಮಾಡಿರೋದು ಒಂದು ಸುಮಾರು ಪುಸ್ತಕದ ಲೆಕ್ಕ ಅವ್ರು ಹೇಳೋ ಪ್ರಕಾರ ನಾನು 1000 ಪುಸ್ತಕದ ಮೇಲೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅವರು. ಆಮೇಲೆ ಸುಮಾರು 25,000-30,000 ಗಂಟೆಗಳನ್ನ ಬರೀ ಧ್ವನಿ ಮುದ್ರಣನೇ ಮಾಡಿದೀನಿ ಅಂತ ಹೇಳ್ತಾರೆ. ಆಮೇಲೆ ಪುಟಗಳ ಸಂಖ್ಯೆ 2,00,000 ಪುಟಗಳು ಪೇಜ್ಗಳು ಆಗಿದೆ ಅಂತಾರೆ. ಆಮೇಲೆ ನನಗೆ ಇಷ್ಟವಾದದ್ದು ಅಂತ ಏನಿಲ್ಲ, ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಆ ಪುಸ್ತಕ ತಂದುಕೊಟ್ಟಿದ್ದನ್ನ ಮಾಡ್ತಾ ಇದ್ದೀನಿ. ನನಗೆ ಇದು ಕಷ್ಟ, ಇದಕ್ಕೆ ಅರ್ಥ ಆಗೋದಿಲ್ಲ ಅಂತ, ಯಾಕೆಂದ್ರೆ ಹಳೆಗನ್ನಡದ್ದು, ನಡುಗನ್ನಡದ್ದು, ಕನ್ನಡದ್ದು, ಸಂಸ್ಕೃತ ಶ್ಲೋಕ ಇರ್ತಕ್ಕಂಥದ್ದು,
ಎಷ್ಟೋ ತರದ ಪುಸ್ತಕಗಳ ವಿಷಯಗಳು ನೀನ್ ಹೇಳದಂಗೆ ಐದನೇ ಸ್ಟ್ಯಾಂಡರ್ಡ್ ಇಂದ ಹಿಡಿದು ನಾನು ಹತ್ತನೇ ಸ್ಟ್ಯಾಂಡರ್ಡ್ ಪಿಯುಸಿ ಡಿಗ್ರಿ ಪದವಿದು ಸ್ನಾತಕೋತ್ತರ ಆಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಬೇಕಾದ ಪುಸ್ತಕಗಳು ಟ್ರಾವೆಲ್ ಆಗ್ಸ್ ಅಂತೀವಲ್ಲ ಅದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತಂದ್ರಿದ್ದು ಹಿಸ್ಟಾರಿಕಲ್ ಪುಸ್ತಕಗಳು ಅಧ್ಯಾತ್ಮಕದ್ದು ಫಿಲಾಸಫಿ ಮೋಟಿವೇಶನ್ ಕೊಡ್ತಕ್ಕಂಥದ್ದು ಹೀಗೆ ಯಾವ ವಿಷಯ ಕೇಳಿದ್ರು ನನಗೊಂದು ತೃಪ್ತಿ ಏನಾಗ್ತಾ ಇದೆ ಅಂದ್ರೆ ಎಲ್ಲ ಪುಸ್ತಕಗಳು ನಿಮಗೋಸ್ಕರ ಅದು ಬೇಕಾಗ್ತದೆ ಅಂತ ಕೊಡ್ತಾ ಇದ್ರಿ ತಂತಕ್ಷಣ ಮಾಡ್ತಾ ಇದ್ದೀನಿ ನಾನು ಸುಮಾರು ನಾನು ಮಾಡಿರೋದಲ್ಲಿ ಶೇಕಡ 70% ಟೆಕ್ಸ್ಟ್ ಬುಕ್ಸ್ ಪಠ್ಯ ಪುಸ್ತಕಗಳಿತ್ತು ಇತ್ತೀಚಿನ ವರ್ಷಗಳಲ್ಲಿ ನಾನು ಇವಾಗ ಜಾಸ್ತಿ ಕೆಲಸ ಮಾಡೋ ಡಿಮಾಂಡ್ ಇದೆ ಆದ್ರಿಂದ ಜನರಲ್ ಪುಸ್ತಕ ಅದರಲ್ಲೂ ನೀನ್ ಹೇಳದಂಗೆ ಕಾದಂಬರಿಗಳು ನಾಟಕಗಳು ಇಂಥವು ಜೊತೆಗೆ ಈ ರೆಫರೆನ್ಸ್ ಪುಸ್ತಕಗಳು ತುಂಬಾ ಹೇಳ್ಕೊಡ್ತಾರೆ ಸ್ನಾತಕೋತ್ತರ ಪದವಿಗೆ PhD ಮಾಡೋರು ಅದಕ್ಕೆ ನಾನು ಇವಾಗ ಪ್ರಯಾರಿಟಿ ಕೊಡ್ತಾ ಇದ್ದೀನಿ ತುಂಬಾ ಮಾಡ್ತಾ ಇದ್ದೀನಿ ನಾನು ಕಾದಂಬರಿಗಳು ಹೆಚ್ಚು ಕಡಿಮೆ ನನಗೆ ಯಾರ್ಯಾರು ಅಭಿಮಾನಿ ನಾನು ಕಟ್ಟ ಅಭಿಮಾನಿ ಅಂತೀನೋ ಅವರುಗಳೆಲ್ಲ ಕಾದಂಬರಿಗಳನ್ನು ಓದಿ ನಿಮಗೆ ಧ್ವನಿ ಮುದ್ರಣ ಮಾಡಿ ಕೊಡ್ತಾ ಇದ್ದೀನಿ ನೀವು ಸಾಕಷ್ಟು ಕೇಳಿದ್ರೆ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಹೇಳಿಕೊಂಡಿದ್ದೀನಿ ಸರ್ ತುಂಬಾನೇ ಖುಷಿ ಆಯ್ತು ಸರ್ ನಿಮ್ಮ ಸ್ಟಾಟಿಸ್ಟಿಕ್ಸ್ ನೀವು ಈಗಂತಲ್ಲ ಬಹಳಷ್ಟು ಸರ್ತಿನೂ ನಮ್ಮ ಹತ್ರ ಹೇಳ್ತಾನೆ ಇರ್ತೀರಾ ನಮ್ಗೆ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಅಥವಾ ಐ ಮೀನ್ ಪ್ರಶಂಸೆ ಅಥವಾ ಸನ್ಮಾನ ಇದ್ರಲ್ಲಿ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಬಟ್ ನಮ್ಮ ಮೇನ್ ಮುಖ್ಯ ಉದ್ದೇಶ ಏನಂದ್ರೆ ಈ ಬಹಳಷ್ಟು ವಿಡಿಯೋ ನೋಡ್ತಾ ಇದ್ದಾರೆ ಈ ನಿಮ್ಮ ನಮ್ಮ ವಿಡಿಯೋನ ಇವತ್ತು ಈ ವಿಡಿಯೋ ನೋಡಿದ ಬಹಳಷ್ಟು ಜನ ಅವರ ಮನಸ್ಸಿನಲ್ಲಿ ನಾವು ಇವರ ತರನೇ ನಾವೇನಾದ್ರೂ ಸಮಾಜಕ್ಕೆ ಸೊಸೈಟಿಗೆ ಏನಾದ್ರೂ ಮಾಡಬಹುದು ಅಂತ ಅವ್ರ ಮನಸ್ಸಿಗೆ ಬರ್ಬೋದು ಅನ್ನೋ ಒಂದು ಮುಖ್ಯ ಉದ್ದೇಶ ನಿಜವಾಗ್ಲೂ 1,00,000 ಹೆಚ್ಚು ಪುಟಗಳು ಮತ್ತೆ 30,000 ನಿಮ್ಮ ಸ್ಟಾಟಿಸ್ಟಿಕ್ಸ್ ಕೇಳಿದ್ರೆ ಒಂಥರ ತುಂಬಾನೇ ನಿಜವಾಗ್ಲು ಆಶ್ಚರ್ಯ 1,000 ಹೆಚ್ಚು ಪುಸ್ತಕಗಳನ್ನ ಓದಿದ್ದಾರೆ ನಿಜವಾಗ್ಲು ಹ್ಯಾಟ್ಸ್ ಆಫ್ ಟು ಯು ಸರ್ ನನಗೆ ಇನ್ನೊಂದು ಇದರಲ್ಲಿ ನೀವುಗಳೆಲ್ಲ ಹೇಳ್ತಾ ಇರ್ತೀವಿ ವಯಸ್ಸು ಹೇಳ್ಬೇಡಿ ಅಂದ್ರೆ ಬರ್ತಾರೆ ಆದಾಗ ನಮ್ಮ ಮನಸ್ಸಿನಲ್ಲಿ ನಮ್ಮ ಅಂತರ್ದೃಷ್ಟಿನಲ್ಲಿ ನಿಮ್ಗೆ 55 ಮೇಲಾಗಿಲ್ಲ ಅಂತಾನೆ ಇರ್ತೀವಿ ನಾನು ಶುರುವಾದಾಗ ನಿಮ್ ಜೊತೆ ಸೇರ್ಕೊಂಡಾಗ 60 ನಾನು ಹೇಳ್ತಾ ಇದ್ದೀನಿ ನನಗೆ ಆಮೇಲಿಂದ ವಯಸ್ಸಾಗೇ ಇಲ್ಲ ಇವತ್ತು ನಾನು 60 ಇದ್ದೀನಿ 82 ಆದ್ರೂ ಅದಕ್ಕೆ ಕಾರಣ ನೀವು ನೀವು ನನಗೆ ಥ್ಯಾಂಕ್ಸ್ ಹೇಳಬಹುದು ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಯಾಕೆ ಅಂದ್ರೆ ಒಂದು ನನಗೊಂದು ಸುಖ ಸಂತೋಷ ಅನುಭವ ಕೊಡ್ತಾ ಇದ್ದೀರಿ ಎರಡನೇದು ನಿಮ್ಮ ದೆಸೆಯಿಂದ ನಿಮ್ಮೊಂದು ನೆಪ ನಾನು ಇಷ್ಟು ಪುಸ್ತಕಗಳು ಓದ್ಬೇಕಾಗಿ ಬಂತು ಓದಿ ನನಗೆ ಜ್ಞಾನ ಸಂಪಾದನೆ ಆಗಿದೆ ಈಗ ಬೇರೆ ಬರೀ ಒಂದು PSC ಓದ್ತಾ ಇದ್ದೆ ಮುಂಚೆ 54 56 ಇಸ್ವಿಗೆ ಈಗ ಹಾಗಲ್ಲ ಸ್ನಾತಕೋತ್ತರದ್ದು MSc ಇದು ಕಾವ್ಯ ಮೀಮಾಂಸೆ ಅಂತೆ ಆಮೇಲೆ ಟ್ರಾವೆಲ್ ಆದಂತೆ PhD ರೆಫರೆನ್ಸ್ ಬುಕ್ಸ್ಕ ಇಷ್ಟೆಲ್ಲ ಓದೋ ಒಂದು ಅವಕಾಶ ಸಿಕ್ಕಿದೆಯಲ್ಲ ಅದಕ್ಕೆ ನಾನು ನಿಮ್ಗೆ ಯಾವಾಗ್ಲೂ ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ ಇಟ್ ಇಸ್ ಎ ಸಮಟೈಮ್ಸ್ ನಾನು ಹೇಳೋದು ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಐ ಎಮ್ ಎ ಸೆಲ್ಫಿಶ್ ಪರ್ಸನ್ ನನ್ನ ಅನುಕೂಲಕ್ಕೋಸ್ಕರ ಇದೆಲ್ಲ ತಗೊಂಡು ಹೋಗ್ತಾ ಇದ್ದೀನಿ ನನಗಿಂತ ಜ್ಞಾನಾರ್ಜನೆ ಆಗ್ತಾ ಇದೆ ನಿಮ್ಮಿಂದ ಅದರಿಂದ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಜಾಸ್ತಿ ಜೊತೆಗೆ ಈ ಸುಖ ಸಂತೋಷ ಹೇಗಿರುತ್ತೆ ಅಂದ್ರೆ ಒಂದ್ 2 ವಾಕ್ಯದಲ್ಲಿ ಹೇಳ್ತೀನಿ ನಮಗೆ ನಮ್ಮ ಮೇಡಮ್ ಹೇಳೋದಲ್ಲ ಶೀಸ್ ಮೈ ಮೋಟಿವೇಟರ್ ಆಕ್ಚುಲಿ ನಾನು ಅವ್ರಿಗೆ ಎಷ್ಟೋ ಸತಿ ನಿಮ್ ಜೊತೆ ಹಿಂದೆ ಹೇಳ್ಕೊಂಡಿದ್ದೀನಿ ಶೀಸ್ ಮೈ ಲಿವಿಂಗ್ ಗಾಡೆಸ್ ಡಾಕ್ಟರ್ HS ಶೀಲಾಂತ ಹೆಸರೇ ಕರೆಯುವುದಿಲ್ಲ ನಾನು ಸಾಮಾನ್ಯವಾಗಿ ಅವ್ರಿಗೆ ಕರೆಯೋದು ಮೇಡಮ್ 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 ಅಂತ ಹೇಳ್ತೀನಿ ಏನೋ ಕಾರಣಾಂತರದಿಂದ ಅದು ಒಂದು ದೇವರು ಇವಾಗೊಂದು ಸ್ಥಿತಿ ಕೊಡ್ತಿದ್ದಾರೆ ರಿಯಾಲಿಟಿ ಹೌ ಟು ಫೇಸ್ ಈಗ ನನ್ನ ಜೊತೆ ಪಕ್ಕದಲ್ಲಿ ಕೂತ್ಕೊಂಡಿಲ್ಲ ಇಷ್ಟು ವರ್ಷದಲ್ಲಿ ಚಿತ್ರದುರ್ಗ ಬರ್ತಾ ಇದ್ರು ಎಲ್ಲ ಫಂಕ್ಷನ್ ಗಳಿಗೆ ಈಗ ಅವ್ರಿಗೆ ನೀವು ಗೊತ್ತಿರಬಹುದು ಆ ಒಂದು ಡಿಸಾರ್ಡರ್ ಇದೆ ಆಲ್ಜಿಮಿಡ್ಸ್ ಅಂತ ಹೇಳ್ಬಿಟ್ಟು ಶೀಸ್ ಇನ್ ಅಡ್ವಾನ್ಸ್ ಸ್ಟೇಜ್ ಆಫ್ ಆಲ್ಜಿಮಿಡ್ಸ್ ಸಣ್ಣ ಮಗು ತರ ಇದಾರೆ ಅವ್ರನ್ನ ನೋಡ್ಕೊಳಕ್ ಒಂದು ಸ್ಥಳ ಇದೆ ನನ್ನ ಕೈಲಿ ಈ ವಯಸ್ಸಲ್ಲಿ ನೋಡ್ಕೊಳಕ್ ಆಗಲ್ಲ ನಾನು ಒಬ್ಬನೇ ಇದ್ದೀನಿ ಅದರಿಂದ ಅಲ್ಲಿದ್ದೀನಿ ಅಲ್ಲಿ ಬಿಟ್ಟಿದ್ದೀನಿ ಯಾವಾಗ್ಲೂ ನನ್ನ ಮನಸ್ಸಲ್ಲಿ 24 ಅವ್ರು ಇರ್ತಾರೆ ಅವರು ನನ್ನ ನೋಡ್ಕೊಂಡಂಗೆ ಯಾರು ನನ್ನ ನೋಡ್ಕೊಂಡಿಲ್ಲ ಮದುವೆ ಆದ ದಿವಸದಿಂದ ಅವ್ರ ಜೊತೆ ನನಗೆ ಪ್ರಿವಿಲೇಜ್ ಏನಿತ್ತು ಅಂದ್ರೆ ದೇಶ ವಿದೇಶಗಳ ಪ್ರತಿ ವರ್ಷ ಹೋಗಿ ಪ್ರಪಂಚದಲ್ಲಿ ಇರ್ತಕ್ಕಂತ ಎಲ್ಲ ದೇಶಗಳನ್ನು ತಿರುಗಾಡ್ಕೊಂಡು ಬಂದಿದೀವಿ ಜನ ನೋಡ್ಕೊಂಡು ಬಂದಿದೀವಿ ಆ ಅನುಭವ ಸಿಕ್ಕಿದೆ ಆದ್ರೆ ಅವೆಲ್ಲ ತೃಪ್ತಿ ಸಿಗ್ತಾ ಇದ್ದಿದ್ದು ಕ್ಷಣಿಕ ಆದ್ರೆ ನಿಮ್ಮ ಜೊತೆ ಸೇರ್ಕೊಂಡು ಈ ಪುಸ್ತಕ ತಗೊಂಡು ನೀವು ಪಾಸ್ ಆದಾಗ ಇದು ಚೆನ್ನಾಗಿದೆ ಅಂತ ಹೇಳ್ತಿರಲ್ಲ ಈ ಇದರಲ್ಲಿ ಸಿಗ್ತಕ್ಕಂತ ತೃಪ್ತಿ ಸಂತೋಷ ಸುಖ ಇದೆಯಲ್ಲ ಇದು ಯಾವಾಗ್ಲೂ ಇರುತ್ತೆ ಕೊನೆವರೆಗೂ ಇರುತ್ತೆ ಇಟ್ ವಿಲ್ ಬಿ ದೇರ್ ಟಿಲ್ ಐ ಬ್ರೀತ್ ಮೈ ಲಾಸ್ಟ್ ನನಗೆ ಈ ಸುಖ ಬೆಲೆ ಜಾಸ್ತಿ ಕೊಡ್ತೀನಿ ನಾನು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ತುಂಬಾ ಮಾಹಿತಿಗಳನ್ನ ಕಂಡಿದ್ದೆ ಮುಸ್ತಾಕ್ ನೀವೇನಾದ್ರೂ ಹೇಳ್ತೀರಾ ಸರ್ ನೀವು ಮಾತಾಡ್ತಾ ಇರೋದು ನೋಡಿದ್ರೆ ತುಂಬಾ ಎಮೋಷನಲ್ ಆಗಿದ್ದೀರಾ ಮತ್ತೆ ನೀವು ನಿಜವಾಗ್ಲು ನಮಗೇನೆ ಕೇಳಿದಾನೆ ಒಂಥರ ತುಂಬಾ ಎಮೋಷನಲ್ ಆಗುತ್ತೆ ನೀವು ಇಷ್ಟೊಂದು ಪುಸ್ತಕಗಳನ್ನ ಓದಿರೋದು ಹಾಗೇನೆ ನಿಮ್ಮ ಒಂದು ಲೈಫ್ನ ನೀವು ಲೀಡ್ ಮಾಡ್ತಾ ಇರೋದು ನೋಡಿದ್ರೆ ನನಗೆ ತುಂಬಾನೇ ಹೆಮ್ಮೆ ಆಗುತ್ತೆ ಸರ್ ನನಗೆ ಇನ್ನೊಂದು ಮಾಹಿತಿ ಬೇಕಾಗಿತ್ತು ನೀವು ಇನ್ನಂದ್ರೆ ಈಗ ಬುಕ್ ಓದೋದು ಬಿಟ್ಟು
ಈಗ ಬೇರೆ ಏನಾದ್ರೂ ಮಾಡ್ತೀರಾ ಸರ್ ಈ ಟೈಮಲ್ಲಿ? ನಾನು ಈಚೆಗೆ ಮುಂಚೆ ನಾನು ಫಂಕ್ಷನ್ಸ್ ಗಳಿಗೆ ಅಟೆಂಡ್ ಮಾಡೋದು, ಸ್ನೇಹಿತರುಗಳ ಮನೆಗೆ ಹೋಗೋದು, ಊರು ಊರು ತಿರುಗೋದು, ಟ್ರಾವೆಲ್ ಮಾಡೋದು ಇದ್ದೇ ಇತ್ತು ಅಂತ ಹೇಳೋದಲ್ಲ, ಈ ಡಿಸಾರ್ಡರ್ ಅನ್ನೆಲ್ಲ ಬಂದ ಮೇಲೆ ನಮ್ಮ ಪ್ರವಾಸ ಸ್ವಲ್ಪ ನಿಂತಿದೆ. ಹಾಗೂ ಅವ್ರ ಜೊತೆನಲ್ಲಿ ಮರು ಇದ್ರು 2016 ಕೊನೆಯವರೆಗೂ ನಾವು ದೇಶ ವಿದೇಶ ಪ್ರವಾಸ ಮಾಡ್ತಾನೆ ಇದ್ವು. 2017 ಸ್ವಲ್ಪ ನಾನು ಹೊರಗಡೆ ಹೋಗೋದು ಬರೋದೆಲ್ಲ ನಿಲ್ಸ್ಕೊಂಡಿದೀನಿ, ಯಾಕಂದ್ರೆ ನನಗೆ ಒಬ್ಬನೇ ಆಗಿಬಿಟ್ಟಿದೀನಿ. ಆದರೂ ಇಲ್ಲಿ ಬೆಂಗಳೂರಿನಲ್ಲಿ ನೆಂಟರು ಇಷ್ಟರ ಮನೆಯಾಗಲಿ, ಮೈಸೂರಿನಲ್ಲಿ ನಮ್ಮ ತಮ್ಮ ಇದ್ದಾರೆ ನೆಂಟರು, ಬೇರೆ ಊರುಗಳು ಚಿಕ್ಕಮಗಳೂರಿಗೆ ಹೋಗ್ತಿರ್ತೀನಿ, ಆ ಊರಿಗೆ ಈ ತರ ನಾನು ಹೋಗ್ತೀನಿ. ಈಗ ಈ ವಯಸ್ಸಲ್ಲೂ ನನಗೆ ಒಂದು ಏನು ದೇವರು ಇಷ್ಟು ಶಕ್ತಿ, ಒಂದು ಮನಸ್ಸಿಗೆ ದೇಹಕ್ಕೆ ಶಕ್ತಿ ಆರೋಗ್ಯ ಅದಕ್ಕೆ ಮನಸ್ಸಿಗೆ ಒಂದು ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ. ಹೊರಡಬೇಕು ಅಂದ್ರೆ ಕಾರ್ ತಗೊಂಡು ನಾನೇ ಡ್ರೈವ್ ಮಾಡ್ಕೊಂಡು ಹೊರಟೋಗ್ತೀನಿ. ಅಲ್ಲ ಅವಾಗ ನನಗೆ 81 82 ವರ್ಷ ಅಂತ ನನಗೆ ಬರುದೇ ಇಲ್ಲ, ಕಾರ್ ತಗೊಳ್ತೀನಿ ಸ್ಟಾರ್ಟ್ ಮಾಡ್ಕೊಂಡು ಹೋದ ವಾರ ನನ್ನ ಮೈಸೂರು ನಾನು ಒಬ್ಬನೇ ಹೋದೆ ಬಂದೆ ಯಾವ್ದೋ ಒಂದು ಫಂಕ್ಷನ್ ಅಟೆಂಡ್ ಮಾಡೋದಕ್ಕಿಂತ. ಇನ್ನೊಂದು ಹೇಳಬೇಕು ಅಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಈ ಫಂಕ್ಷನ್ ಗಳು ಅದರಲ್ಲೂ ನಿಮ್ಮಂತ ದೃಷ್ಟಿ ಮಾದರಿಗಾಗಲಿ ದೃಷ್ಟಿವಿಕೇತನದ ಏನಾದ್ರು ಕಾರ್ಯಕ್ರಮಗಳಿದ್ರೆ ಅದಕ್ಕೆ ನಾನು ಪ್ರಯಾರಿಟಿ ಕೊಡ್ತೀನಿ. ಮೈಸೂರಿನಲ್ಲೇ ಯಾರ್ದೊಂದು ಗೃಹ ಪ್ರವೇಶ ಇದೆ, ಅವ್ರ ದೃಷ್ಟಿ ಮಾಂದರು, ಅವ್ರದ್ದು ಮದುವೆ ಇದೆ ಅಂತಂದ್ರೆ ಏನೇ ಆದ್ರೂ ತಪ್ಪಿಸ್ಕೊಳ್ಳಲ್ಲ, ಹೋಗ್ಬಿಡ್ತೀನಿ. ಅದಕ್ಕೆ ಪ್ರಯಾರಿಟಿ ಇವತ್ತು ಇವಾಗ ಈ ಡೈನಿಂಗ್ ಟೇಬಲ್ ಮೇಲೆ ನನ್ನ ಲ್ಯಾಪ್ಟಾಪ್ ಯಾವಾಗಲೂ ಇರುತ್ತೆ. ಯಾವಾಗ ಯಾವಾಗ ಸ್ವಲ್ಪ ಮನಸ್ಸು ಬರುತ್ತೋ ಮಾಡಬೇಕು ಅಂತೇಳಿ ಅದಕ್ಕೊಂದು ಟೈಮಿಂಗ್ಸ್ ಇಲ್ಲ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, 1/2 ಗಂಟೆ 20 ನಿಮಿಷ, 1/2 ಗಂಟೆ ಹಿಂಗೆ ಮಾಡ್ತಾ ಇರ್ತೀನಿ. ಇಲ್ಲಿ ಅಷ್ಟು ಕಲ್ತ್ಕೊಂಡಿದ್ದೀನಿ. ನನಗೆ ಲ್ಯಾಪ್ಟಾಪ್ ನೋಡಿದ್ರೆ ಯಾರು ಅಂತಾರೆ ಓ ಪರವಾಗಿಲ್ಲ ಈ ವಯಸ್ಸಲ್ಲಿ ಅಂತ, ನನಗೆ ಗೊತ್ತಿರೋದು ನಿಮಗೆ ಸಂಬಂಧಪಟ್ಟಿದ್ದು ಅಷ್ಟೇ. ಅಷ್ಟು ಕಲ್ತ್ಕೊಂಡಿದ್ದೀನಿ ಯಾಕೆಂದ್ರೆ ಅದರಿಂದ ನಿಮ್ಗೆ ಉಪಯೋಗ ಆಗುತ್ತೆ ಅನ್ನೋದು ಒಂದು ಇರೋದ್ರಿಂದ ಕಷ್ಟಪಟ್ಟು ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಏನೇನ್ ಬೇಕೋ ರೆಕಾರ್ಡಿಂಗ್ ಮಾಡೋದಕ್ಕೆ, ಅದನ್ನ ಟ್ರಾನ್ಸ್ಫರ್ ಮಾಡೋಕೆ, ಇನ್ಸರ್ಷನ್ ಅಂತೀರ ಅದು ಡಿಲೀಟ್ ಮಾಡೋದಂತೆ, ಆಮೇಲೆ ಹಾರ್ಡ್ ಡಿಸ್ಕ್ ಹಾಕೋದು, ಪೆನ್ ಡ್ರೈವ್, ಇಷ್ಟು ಎಲ್ಲ ಕಲ್ತ್ಕೊಂಡಿದ್ದೀನಿ ಸ್ಟ್ರಕ್ಚರ್ ಮಾಡೋದು. ಅದು ಬಿಟ್ಟು ಬೇರೆ ನನಗೆ ಲ್ಯಾಪ್ಟಾಪು ಗೊತ್ತಿಲ್ಲ. ನಿಮಗೆ ಏನ್ ಗೊತ್ತಿದೆಯೋ ಅದು 1/10 ಇಲ್ಲ ಅಥವಾ 100 ಇರ್ಬೋದು ನನಗೆ ನಾಲೆಡ್ಜು, ಬಟ್ ನನಗೆ ಇದು ಸಾಕು, ನನಗೆ ತೃಪ್ತಿ ಕೊಡ್ತಾ ಇದೆ. ಈ ಒಂದು ನನಗೆ ಸಮಾಧಾನ ಕೊಡೋದು ಬೇರೆ ಯಾವ ಕಾರ್ಯಕ್ರಮ ಕಾರ್ಯಗಳು ಮಾಡಿದ್ರು ನನಗೆ ಸಿಕ್ಕಲ್ಲ. ಹಾಗೂ ನನ್ನ ಟೈಮ್ ಮತ್ತು ಪಾಸ್ ಆಗ್ತಾ ಇದೆ, ಊರು ತಿರುಗೋದು ಎಲ್ಲ ಕಡಿಮೆ ಮಾಡಿದ್ರು, ಇದ್ರಲ್ಲಿ ನಾನು ಇವಾಗ ಜಾಸ್ತಿ ಸಮಯ ಮಾಡ್ತೀನಿ. ನಿಜ ಸರ್, ಅದು ನಿಮ್ಮ ಒಂದು ಬುಕ್ ಓದೋದು ನೀವು ಹೇಳೋ ಇದರಿಂದನೇ ನಮಗೆ ಗೊತ್ತಾಗ್ಬಿಡತ್ತೆ ನಿಮ್ಗೆ ಎಷ್ಟು ಇದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅಂತ. ಸರ್, ಹಾಗೇನೆ ನಿಮಗೆ ಈ ಕಾಲೇಜ್ ಡೇಸಲ್ಲೆಲ್ಲ ಆವಾಗೆಲ್ಲ ನಿಮಗೆ ಈ ಥರ ಈಗ ಓದ್ತಾ ಇದ್ದೀರಲ್ಲ, ಈ ಥರ ಕಾದಂಬರಿಗಳು ಅಥವಾ ಪುಸ್ತಕಗಳು ಓದಬೇಕು ಅಂತ ಅನ್ನಿಸ್ತಾ ಇತ್ತಾ ಅಥವಾ ಹೇಗೆ? ಕಾದಂಬರಿ ಪುಸ್ತಕಗಳನ್ನು ಓದ್ತಾ ಇದ್ದೆ ಕಾಲೇಜಿಗೆ ಬಂದ್ಮೇಲೆ. ಅದಕ್ಕೆ ಮುಂಚೆ ನಾವು ಊರ್ಲಿದ್ದಾಗ ಅವಾಗೆಲ್ಲ ನಾವು ಹಳೆ ಕಾಲದವರು ಒಂದು ಲೈಬ್ರರಿ ಅನ್ನೋದು ಇತ್ತಿಲ್ಲ, ಪುಸ್ತಕಗಳು ಮನೆಯಲ್ಲಿ ಬುಕ್ ಶೆಲ್ಫ್ ಅಂತ ಪ್ರತಿ ಮನೆಗಳಲ್ಲಿ ಇವಾಗೆಲ್ಲ ಇರುತ್ತೆ. ಅವಾಗ ಏನೋ ಸಂಸ್ಕೃತಿ ಅದೆಲ್ಲ ಇತ್ತಿಲ್ಲಪ್ಪ, ನಾವೆಲ್ಲ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಪೀಪಲ್. ನಮ್ಮ ಮನೆಯಲ್ಲಿ ಪೇಪರ್ ತರಿಸ್ತಾ ಇದ್ದಿದ್ದೆ ಅಪರೂಪ. ಬೇರೆ ಒಂದು ಜ್ಞಾನ, ಪ್ರಪಂಚ ಜ್ಞಾನ, ಜನರಲ್ ನಾಲೆಜ್ ಬರೋದಕ್ಕೆ ಅವಕಾಶಗಳೇ ಸಿಗ್ತಾ ಇತ್ತಿಲ್ಲಪ್ಪ ಅವಾಗ. ತುಂಬ ಸಂಸಾರ, ಬೆಳಗ್ಗೆ ಸಾಯಂಕಾಲದಲ್ಲ ಈ ಥರದ್ದೆಲ್ಲ ಒಂದು ನಮಗೆ ಅವಾಗ ಬರ್ತಾನೆ ಇತ್ತಿಲ್ಲ. ನಾವು ಕಾಲೇಜಿಗೆ ಹೋದ ಮೇಲೆ ನಾನು ಶುರು ಮಾಡ್ಕೊಂಡಿದ್ದು 54 ಇಸ್ವಿಯಿಂದ. ಆವಾಗ ದಿವಸ ಅಲ್ಲಿ ಲೈಬ್ರರಿಗೆ ಹೋಗ್ತಾ ಇದ್ದೆ, ಪೇಪರ್ಗಳು ಓದ್ತಾ ಇದ್ದೆ ಬೆಳಗ್ಗೆ ಸಾಯಂಕಾಲ 2-2 ಗಂಟೆ. ಆಮೇಲೆ ಕಾಲೇಜ್ ಲೈಬ್ರರಿನಲ್ಲಿ ಪುಸ್ತಕಗಳು ತಗೊಂಡು ಓದೋಕೆ ಶುರು ಮಾಡಿದೆ. ಅಲ್ಲಿಂದನೂ ಓದ್ತಾನೆ ಇದ್ದೀನಿ ಪುಸ್ತಕಗಳು, ಕನ್ನಡ ಪುಸ್ತಕ, ಇಂಗ್ಲಿಷ್ ಪುಸ್ತಕ. ನಾ ಕೆಲಸಕ್ಕೆ ಹೋಗುವಾಗ ಟೂರ್ ಮಾಡ್ತಿರುವಾಗ ದಿವಸಕ್ಕೆ ಒಂದೊಂದು ಪುಸ್ತಕನೂ ಓದ್ತಾ ಇದ್ದೆ, ಇಂಗ್ಲಿಷಿಂದು, ಫಿಕ್ಷನ್ನು, ನಾವೆಲ್ಗಳು, ಕನ್ನಡದ್ದು, ಅದನ್ನೆಲ್ಲ ಓದ್ತಾ ಇದ್ದೆ ನಾನು. ಓಕೆ, ಸೊ ತುಂಬ ಸಂತೋಷ ಸರ್, ಅದನ್ನು ಇನ್ನೂ ತುಂಬ ನಮಗೋಸ್ಕರ ಡೆಡಿಕೇಟ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ತಾ ಇದ್ದೀರಾ, ತುಂಬ ಸಂತೋಷ. ಒಳ್ಳೇದಾಗ್ಲಿ ಸರ್ ನಿಮಗೆ. ಮತ್ತೆ ಪ್ರತಿಯೊಂದು ಬುಕ್ಸ್ ನೀವು ಏನು ಓದ್ತೀರಾ ಆ ಬುಕ್ಸಲ್ಲಿ ನಿಜವಾಗ್ಲೂ ಹೇಗನ್ಸುತ್ತೆ ಅಂದರೆ ಪ್ರತಿಯೊಂದು ನಮ್ಮ ಎಲ್ಲ ಸ್ನೇಹಿತರಿಗೂ ಬಹಳಷ್ಟು ನನಗೆ ಗೊತ್ತು ಆ ಎಕ್ಸ್ಪ್ರೆಷನ್ ಏನಿದೆ ಕಥೆಯಲ್ಲಿ ಬರಬೇಕಾದ ಎಕ್ಸ್ಪ್ರೆಷನ್ ಭಾವನೆಗಳು ನಿಮ್ಮ ಧ್ವನಿಯಲ್ಲಿ ಕ್ಲಿಯರ್ ಆಗಿ ಬರುತ್ತೆ. ಸೊ ದಟ್ ನಿಮ್ಮ ಏನಾದರೂ ಕಾದಂಬರಿ ಇದೆ ಯಾವುದಾದ್ರೊಂದು ಅದು ನಿತ್ಯಾನಂದ್ ಸರ್ ಓದಿದ್ದಾರೆ ಅಂದಾಗ ಅದು ಓದ್ಬೇಕು, ಅದು ಕೇಳಬೇಕು ನಾವು ಅನ್ನೋ ಒಂದು ಮನಸ್ಸು ಮನೋಭಾವ ನಮ್ಗೆ ಬರುತ್ತೆ. ಅಷ್ಟು ತುಂಬ ಚೆನ್ನಾಗಿರುತ್ತೆ ಸರ್, ತುಂಬ ಥ್ಯಾಂಕ್ ಯು ಸರ್ ನಿಮಗೆ ಒಂದು. ಇದು ಯಾಕೆ ನೀನು ಹೇಳಿದ್ದು ಹೇಳ್ತೀನಿ ಅಂದರೆ, ನಿಮ್ಮಂಥವ್ರೆ ಒಬ್ಬೊಬ್ಬರು ಒಂದೊಂದು ಪ್ರಶ್ನೆಗಳು ಕೇಳ್ತಾ ಇದ್ರು ಇಷ್ಟು ವರ್ಷಗಳಲ್ಲಿ. ಯಾವುದೋ ಒಂದು ನಾನು ರಾಮಾಯಣ ಮಹಾಭಾರತದಲ್ಲಿ ಸಂಸ್ಕೃತ ಶ್ಲೋಕ ಕನ್ನಡ ತಾತ್ಪರ್ಯದೊಡನೆ ಅಂತ ಒಂದು ಪುಸ್ತಕ ಓದಿದೆ, ಅದನ್ನು ಕೇಳಿದ್ದೆ ನೀವು ಸಂಸ್ಕೃತ ಪಂಡಿತರ ಅಂತ ಒಬ್ರು ಕೇಳಿದ್ರು, ಶ್ಲೋಕ ಚೆನ್ನಾಗಿರೋದಿದ್ದೀನಿ ಅಂತ. ಇನ್ನೊಬ್ರು ಯಾವುದೋ ಒಂದು ಇತ್ತೀಚಿನ ಕಾದಂಬರಿನಲ್ಲಿ ಈ ನಮಾಜ್ ಮಾಡೋದೊಂದು ಓದಿದ್ದೆ ನಾನು, ಅದಕ್ಕೆ ನೀವು ಮೌಲ್ವಿಗಿಂತ ಚೆನ್ನಾಗಿ ಹೇಳಿದ್ದೀರಿ ನಮಾಜ್ ಮಾಡಿದೀರಿ ಅಂದರು. ಆಮೇಲೆ ಇನ್ನೊಬ್ರು ಸಂಗೀತದ ಪರೀಕ್ಷೆ ಪಾಸ್ ಮಾಡೋರು ಸಂಗೀತದ ಪುಸ್ತಕಗಳನ್ನು ಮಾಡಿದ್ದೀನಿ ಸಾಕಷ್ಟು. ಅವಾಗ ಅವರು ಏನೋ ಗವಾಯಿ ಅಂತಾರಲ್ಲ ಅವರೆಲ್ಲ ಕೇಳಿದ್ರಂತೆ, ಇವರು ರೆಕಾರ್ಡ್ ಮಾಡಿದವರು ಅವರು ಸಂಗೀತ ಜ್ಞಾನ ಇದೆಯಾ ಗವಾಯ ಅಂದ್ರಂತೆ. ಆಮೇಲೆ ಇನ್ನು ಕೆಲವರು ಕೇಳ್ತಾರೆ ನೀವು ಲೆಕ್ಚರರ್ ಆಗಿದ್ದೀರಾ ಪ್ರೊಫೆಸರ್ ಆಗಿದ್ದೀರಾ ಅಂತಾರೆ.
ಈ ನಾಟಕ ಮಾಡುವಾಗ ನೀವು ಸ್ಟೇಜ್ ಮೇಲೆ ಡ್ರಾಮಾ ಮಾಡ್ತಿದ್ರ ಪಾತ್ರಗಳು ನಮ್ ಕಣ್ಣಿಗೆ ಬೀಳುತ್ತೆ ಅಂತಾರೆ. ಈ ತರದ್ದು ತುಂಬಾರು ಹೇಳ್ತಿರ್ತಾರೆ. ಅದರಿಂದ ನನಗೆ ಸಿಗ್ತಕ್ಕಂತ ಒಂದು ಖುಷಿ ಇದೆಯಲ್ಲ, ಅದ್ ದುಡ್ಡು ಕೊಟ್ಟರು ಸಿಗಲ್ಲ ಸಮಾಧಾನ ಸಂತೋಷ. ನೀವು ಒಂದೊಂದು ಮಾತು ಹೇಳಿದ್ರೆ, ಯಾಕೆಂತಂದ್ರೆ ನೀವು ತೋರ್ಗೆ ಹೇಳುದಿಲ್ಲ, ನಿಮ್ಮ ಅಂತರಾಳದಿಂದ ಹೇಳ್ತೀವಿ. ಅದೇ ಅನ್ಸುತ್ತೆ ನನಗೆ ಇನ್ನೂ ಮಾಡಬೇಕು, ಮುಂದುವರಿಸಬೇಕು ಅನ್ನತ್ತೆ. ಒಂದು ವಿಷಯ ನಾನು ಹೇಳ್ತೀನಿ, ಈಗಿನ ಕಾಲದಲ್ಲಿ ಇರ್ತಕ್ಕಂಥವ್ರಿಗೆ ಏನಾದ್ರು ಮಾಡಪ್ಪ ಕೆಲಸ ಮನೆಯಲ್ಲೇ ಯಾರು ಏನಾದ್ರು ಅದು ಮಾಡು ಇದು ಮಾಡು ತಂದ್ಕೊಡು ಅಂದ್ರೆ ಅಯ್ಯೋ ನಂಗೆ ಟೈಮ್ ಇಲ್ಲ ಸಮಯ ಇಲ್ಲ ಅಂತಾರೆ. ನಾನು ಹೇಳೋದು ಸಮಯ ಇಲ್ಲ ಅನ್ನೋದು ಅದೊಂದು ಬಾಬುಲ್ ಮಾಡ್ಕೋಬೇಡಿ ಆ ಹೇಳಿಕೆ ಸ್ಟೇಟ್ಮೆಂಟು. ನೀವು ಸಮಯ ಸಿಗುತ್ತೆ, ಮುಖ್ಯವಾಗಿ ಸಮಯ ಹುಡ್ಸ್ಕೊಳ್ಳೋದಕ್ಕೆ ಬೇಕಾಗಿರೋದು ಮನಸ್ಸು. ಮನಸ್ಸು ಮಾಡಿದ್ರೆ ಸಮಯ ತಾನಾಗೆ ಸಿಗುತ್ತೆ. ನೀವು ಮನಸ್ಸು ಮಾಡಿ ಏನೋ ಒಂದು ಕಿಂಚತ್ತು ಕೈಲಾಗಿ ಸೇವೆ ಮಾಡಿ. ನಿಮ್ಮ ಕೈಲಾಗಿದ್ದು ಯಾರಿಗೂ ನನಗೆ ಇದಾಗಲ್ಲ ಅಂತಲ್ಲ, ಯಾವುದೋ ಒಂದು ಇರುತ್ತೆ ಹುಡ್ಕೊಳ್ಳಿ ಸಿಕ್ಕಿಬಿಡುತ್ತೆ, ಆ ಸೇವೆ ಮಾಡಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಸಮಯ ಮನಸ್ಸು ಅಂತನ್ನೋದಕ್ಕಿಂತ ಇದಕ್ಕೆ ಬೇರೆ ಥರದ ಕೆಲಸ ಕಾರ್ಯಗಳಿಗಿದ್ದಕ್ಕೆ ಇದಕ್ಕೆ ವಯೋಮಿತಿ ಇಲ್ಲ. ದೇರ್ ಇಸ್ ನೋ ಎಲಿಜಿಬಿಲಿಟಿ ಬಾರ್. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಏನಂದ್ರೆ ನಾನೇ, ನಾನು ಕೇವಲ ಈಗ 82 ವರ್ಷ ಇನ್ನೂ ಮಾಡ್ತೇನೆ, ಕೊನೆಯ ವಸ್ತುವರೆಗೂ ನಿಮ್ಮ ಜೊತೆ ಇರ್ತೀನಿ, ನನ್ನ ಕೈಲಾದ ಒಂದು ಕಿಂಚತ್ತ ಸರ್ವ್ ಮಾಡ್ಕೊಂಡಿರ್ತೀನಿ. ಸರ್, ವಯಸ್ಸು ದೇಹಕ್ಕಾಗ್ಬೋದು ಮನ್ಸಿಗಲ್ಲ. ಸೊ ನಿಮ್ಮನ್ನ ನೋಡ್ತಾ ಇದ್ರೆ ಯಾವತ್ತು ವಯಸ್ಸಾಗದೆ ಅಲ್ಲ. ಸೊ ಹೀಗೆ ನೀವು ಶತಾಯುಷಿಗಳಾಗಿ ಬದುಕಿದ್ದು ನಮ್ಮ ಜೊತೆ ಇದ್ದು ನೀವು ಇನ್ನೂ ಸೇವೆ ಮಾಡಬೇಕು ಅಂತ ನಮಗೆಲ್ಲ ಆಸೆ ಇದೆ ಸರ್. ಸರ್, ಆಮೇಲೆ ನೀವು ಹೇಳ್ತಾ ಇದ್ರಿ ಈ ವಿದೇಶ ಪ್ರವಾಸದ ಬಗ್ಗೆ, ವಿದೇಶಕ್ಕೆಲ್ಲ ಸುಮಾರು ಹೋಗ್ತಾ ಇದ್ರಿ ಅಂತ. ಅಲ್ಲಿ ನೀವು ಏನೇನು ನೋಡಿದ್ದೀರಾ? ನಾನು ಸಾಕಷ್ಟು ಕೇಳಿದ್ದೇನೆ ಫುಟ್ಬಾಲ್ ಎಲ್ಲ ಜಾಸ್ತಿ ನೋಡ್ತಿದ್ರಂತೆ. ಹೌದು, ನಾವು ಹೋಗ್ತಾ ಇದ್ದಿದ್ದು ವಿದೇಶ ಪ್ರವಾಸ ಮಾಡ್ಬೇಕಾದ್ರೆ ಈ ಪರೀಕ್ಷೆಗಳಿಗಿಂತ ನಾನು ಜಾಸ್ತಿ ಅದಕ್ಕೆ ಸಿದ್ಧತೆ ಮಾಡ್ಕೊಂತಿದ್ದೆ. 2 ತಿಂಗಳು ಈಗಿನ ಕಾಲದಂಗೆ ಗೂಗಲು ಗೀಗಲು ಇಲ್ಲ, ಫಿಂಗರ್ ಟಿಪ್ ಅಂತೆಲ್ಲ ಇಲ್ಲ. ಆ ಟ್ರಾವೆಲ್ ಪುಸ್ತಕ ತಗೊಂಬಂದು, ಆ ಗೈಡ್ ಪುಸ್ತಕ ತಗೊಂಬಂದು, ಆ ದೇಶದ ಬಗ್ಗೆ 1.5-2 ತಿಂಗಳು ಮಾಡಿ ಪಾಯಿಂಟ್ಸ್ಗಳು ಬರ್ಕೊಂಡು, ಆಮೇಲೆ ಪ್ಯಾಕೇಜ್ ತರ್ಟು ನಾನೇ ಮಾಡಿಕೊಂಡು, ಎಲ್ಲೆಲ್ಲಿ ಹೋಗಬೇಕು ಹೇಗೇಗಿರಬೇಕು ಅಂತ ಮಾಡಿಕೊಂಡು, ಅಲ್ಲಿ ಹೋದಾಗ ಒಂದು ಸಣ್ಣ ಕ್ಯಾಮ್ರಾ ತಗೊಂಡೋಗ್ತಿದ್ದೆ ನಾನೇ ವಿತ್ ಕಾಮೆಂಟ್ರಿ. ಹಾಗಾಗಿ ಕಾಮೆಂಟ್ರಿಗಳು ಇಟ್ಕೊಂಡು ವಿಡಿಯೋನ ತೆಗಿತಿದ್ದೆ. ಅವ್ರಿಗೆ ಹತ್ರ ಕೈಸ್ಕೊಂಡು, ನನಗೆ ದುಡ್ಡು ಇರ್ತಿತ್ತಿಲ್ಲ ಅಷ್ಟು ದೊಡ್ಡದು ಕ್ಯಾಮೆಂಟ್ರಿ ಇದು ವಿಡಿಯೋ ತೆಗಿಕ್ಕೆ, ಎರಡು ಇಸ್ಕೊಂತಿದ್ದೆ. ಸ್ವತಃ ಕಾಮೆಂಟ್ರಿ ಮಾಡಿ ಎಲ್ಲ ಕಡೆಗೂ ತಂದು, ಆವಾಗ 3 ಗಂಟೆದು ಒಂದು VHS ಕ್ಯಾಸೆಟ್ಗಳು ಬರೋದು, ಆ ಥರ ಸುಮಾರು ಒಂದು 50-60 ಕ್ಯಾಸೆಟ್ಗಳನ್ನೆಲ್ಲ ಮಾಡಿಲ್ಲ. ಇದು ಆಳವಾಯ್ತು ಫಂಗಸ್ ಬಂದೀಗ. ಇಲ್ಲಿ ಬಂದಾಗ ಹಾಕಿ ನನ್ನ ನೆಂಟರುಗಳಿಗೆ ತೋರಿಸ್ತಾ ಇದ್ದೆ. ಅವ್ರು ಅದೊಂದು ಕೆಲವರಿಗೆ ಹೇಳಿದಾಗೆ, ನೀವು ಒಂದ್ಸತಿ ಹೋಗಿ ನೋಡ್ಕೊಂಡು ಬಂದು ಆಮೇಲೆ ವಿಡಿಯೋ ಮಾಡ್ತೀರಂತೆ, ಯಾಕೆಂದ್ರೆ ಕಾಮೆಂಟ್ರಿ ಅಷ್ಟು ಚೆನ್ನಾಗಿ ಮಾಡ್ತೀವಿ ಇದು. ನಾನು ಎಲ್ಲ ತಿಳ್ಕೊಂಬಿಟ್ಟಿರ್ತಿದ್ದೆ, ಈಗ ಅಲ್ಲಿ ನೋಡ್ತಾ ಇದ್ನಲ್ಲ ಕಾಮೆಂಟ್ರಿ ಮಾಡ್ತಾ ಇದ್ದೆ ಅಂತಿದ್ದೆ. ಹಾಗಾಗಿ ನಾನು ಹೇಳಿದ್ನಲ್ಲ, ಈ ರೆಕಾರ್ಡ್ ಮಾಡೋದಕ್ಕೆ ಇಂಥವೆಲ್ಲ ನನಗೆ ಸ್ಫೂರ್ತಿ ಕೊಡ್ತಾ ಇದೆ. ಸರ್, ನೀವು ಕಾಮೆಂಟ್ರಿ ಮಾಡ್ತಾ ಇದ್ರಿ ಅಂತ ಹೇಳೇ ಹೇಳ್ತಾ ಇದ್ರಿ, ನಿಜ ನನಗೆ ಈಗಲೂ ತುಂಬಾ ಕೇಳಬೇಕು ಅಂತ ಅನಿಸ್ತಾ ಇದೆ. ಯಾವ್ದಾದ್ರು ಇದ್ರೆ ಇದೆಯಾ ಸರ್ ನಿಮ್ಮ ಹತ್ರ? ಅವೆಲ್ಲ ಅವಾಗಿದ್ದ ತುಂಬಾ ಹಾಳಾಗಿ ಹೋಗ್ಬಿಟ್ಟಿದೆ. ಫಸ್ಟ್ ಫಂಗಸ್ ಬಂದು ಯಾರು ನೋಡೋರು ಇರ್ತಿಲ್ಲ ಮನೆಯಲ್ಲು ಬೇರೆಯವರು, ವರ್ಷಾನುಗಟ್ಲೆ ಇಟ್ಟುಬಿಟ್ಟು ಎಲ್ಲ ತುಂಬ 50-60 ಎಲ್ಲಾ ದೇಶಗಳದ್ದು ಕ್ಯಾಸೆಟ್ಗಳಿತ್ತು. ಆದ್ರೆ ಏನಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಒಂದು 20 ವರ್ಷ ಇತ್ತಲಾಗಿದ್ದು, ಈಗ ಬೇರೆ ಬೇರೆ ತರದ ಫೋಟೋಗಳು ಬಂದಿರೋದ್ರಿಂದ ಸಣ್ಣ ಹ್ಯಾಂಡಿ ಕ್ಯಾಮ್ರಾ ಬಂದಿರೋದ್ರಿಂದ ಅದನ್ನ ತಗೊಂಡು ಅದನ್ನೆಲ್ಲ ತಗೊಂಡು ಈಗ ಹಾರ್ಡ್ ಡಿಸ್ಕ್ಗಳಲ್ಲಿ ಸುಮಾರು ಒಂದು 20-25 ಆಲ್ಬಮ್ಗಳು ಇದೆಯಪ್ಪ ಇವತ್ತಿಗು. ಪ್ರತಿ ದೇಶದ್ದು ಆಲ್ಬಮ್ ಇದೆ. ಏನು ಅಂದ್ರೆ ಅದು ಬರೀ ಫೋಟೋಗಳು, ವಿಡಿಯೋ ಅಲ್ಲ. ಪೂರ್ತಿ ಕಾಮೆಂಟ್ರಿ ಕೊಟ್ಟಿದ್ದೀನಿ ಎಲ್ಲಾ ದೇಶಗಳದ್ದು, ಎಲ್ಲಾ ಸ್ಟ್ರಕ್ಚರ್ಗಳದ್ದು, ಅದ್ರ ಹಿಸ್ಟ್ರಿ ಪ್ರತಿಯೊಂದು ಕೊಡ್ತಾ ಇದ್ದೇನೆ ನಾವು. ಆಮೇಲೆ ನೀವು ಕಾಮೆಂಟ್ರಿ ಕೊಡ್ಬೇಕಾದ್ರೆ ಅಲ್ಲಿನ ಇದ್ ಮಾಡ್ತಾ ಇರ್ಲಿಲ್ವ? ಅಲ್ಲೇನಾದ್ರೂ ಇದು ಬೇರೆಯವರೆಲ್ಲ ನೋಡ್ತಾ ಇರಲ್ಲ ಸರ್? ಇಲ್ಲ, ಕ್ಯಾಮ್ರಾ ಹತ್ರ ಇಟ್ಕೊಂಡು ಮಾಡ್ತಾ ಇರ್ತಿದ್ದೆ. ಜೊತೆಗೆ ಅಲ್ಲಿ ಬರ್ತಿದ್ದವರೆಲ್ಲ ಪ್ರವಾಸಿಗಳು ಟೂರಿಸ್ಟ್ಗಳು ಎಲ್ಲ ಅವರವ್ರು ಕಾನ್ಸಂಟ್ರೇಟ್ ಮಾಡೋರು, ನನ್ನ ಅಂತಕ್ಕೆ ನಾನು ಮಾಡ್ತಾ ಇದ್ದೆ. ಇಲ್ಲಿ ಬಂದ ಕಾಮೆಂಟ್ರಿ ಕೇಳೋರು ತುಂಬಾ ಜನ ಈ ತರ ಇಷ್ಟಪಟ್ಟಿದ್ದಾರೆ. ಅವ್ರು ಏನಾದ್ರು ಪ್ರಶ್ನೆ ಕೇಳಕ್ ಶುರು ಮಾಡಿದ್ರೆ ಪ್ರಶ್ನೆ ಕೇಳ್ಬೇಡಿ, ಅಲ್ಲಿ ಉತ್ತರ ಇದೆ ನೀವು ನೋಡಿ ಅಂತ ಹೇಳ್ತಿದ್ದೆ. ಆಮೇಲೆ ಫೋಟೋಗಳು ಶುರು ಮಾಡೋದ್ ಇಲ್ವೇ, ಆ ಫೋಟೋ ಪ್ರತಿ ಫೋಟೋ ಹಿಂದೆ ಲೆಜೆಂಡ್ ಅಂತೀವಲ್ಲ, ಪೂರ್ತಿ ಆ ಫೋಟೋ ಎಲ್ಲಿ ಏನ್ ತೆಗೆದಿದ್ದು, ಒಂದು ಬಿಲ್ಡಿಂಗ್ ಆದ್ರೆ ಆ ಬಿಲ್ಡಿಂಗ್ ಕಟ್ಟಿದ್ಯಾವಾಗ ಎಷ್ಟು ವರ್ಷದ ಅದ್ರ ಇತಿಹಾಸ ಎಲ್ಲ ಬರೀತಿದ್ದೆ. ಅಷ್ಟು ನೂರಾರು ಇದೆ, ಈಗ ನೂರಾರು ಇರುತ್ತೆ, ಕೆಲವು ಸಾವಿರ ಇರ್ಬೋದು ಅಂತ ಕಾಣುತ್ತೆ. ಎಲ್ಲ ಎಲ್ಲ ದೇಶಗಳಿದ್ದಾವೆ. ಅವ್ರು ಇರ್ಬೋದು ಎಲ್ಲಿ ತೆಗೆದಿದ್ದು ನಾನು ಫೋಟೋ ಕೇಳಿದ್ರೆ ಹಿಂದ್ಗಡೆ ತಿರ್ಗಿಸಿ ನೋಡಿ ಇದ್ದಿದ್ದೆ ನಾನು. ಸರ್, ನಿಮ್ಗೆ ಯಾವ ಟೀಮ್ ಎಲ್ಲ ಇಷ್ಟ ಆಗ್ತಾಯಿತ್ತು ಫುಟ್ಬಾಲ್ ಅಲ್ಲಿ? ಫುಟ್ಬಾಲ್ ಅಲ್ಲಿ ಯಾವ ಟೀಮ್ ಇಷ್ಟ ಆಗ್ತಾಯಿತ್ತು ಜಾಸ್ತಿ? ನಾನು ಫುಟ್ಬಾಲ್ ಅಲ್ಲಿ ಇದ್ರೆ ಇತ್ತೀಚೆಗೆ ಅಂದ್ರೆ ಅದು 4 ವರ್ಷ ದಾಖಲ. ನಮ್ಮ ಮೇಡಮ್ ಕರ್ಕೊಂಡು 2013 ಅಕ್ಟೋಬರ್ ತಿಂಗಳಲ್ಲಿ ಮ್ಯಾಡ್ರಿಡ್ ಹೋಗಿದ್ದೆ ಸ್ಪೇನ್. ಅಲ್ಲಿ ಪ್ರಪಂಚದ ನಂಬರ್ 1 ಸ್ಟೇಡಿಯಂ, ಅಲ್ಲಿ 1.5 ದಿವಸ ಸ್ಟೇಡಿಯಂ ಒಳಗಿದ್ದು ತಿರುಗಾಡ್ಕೊಂಡು ಬಂದಿದ್ದು. ಅದು ನನಗೆ ತುಂಬಾ ತೃಪ್ತಿ ಸಂತೋಷ.
ನಾವಂತೂ ಆಡೋಲ್ಲ ಮಾಡಲ್ಲ, ಅಲ್ಲಿ ಹೋಗಿ ನಾನು ಕಾಲಿಟ್ಟು ಬಂದೆ ಅಂತ. ಈ ತರದ ಆಸೆಗಳು ನನಗೆ ತುಂಬಾ ಇದೆ, ತಿಳಿಸ್ಕೊಂಡಿದ್ದೀನಿ. ನಾವೇನು ಟೆನ್ನಿಸ್ ಆಡದೆ ಇದ್ರು ಪ್ರಪಂಚದಲ್ಲಿ ಇರ್ತಕ್ಕಂತ ನಾಲ್ಕು ಗ್ರ್ಯಾಂಡ್ ಸ್ಲ್ಯಾಮ್ ಸೆಂಟರ್ ಗಳಿದೆಯಲ್ಲ, ಅಷ್ಟಕ್ಕೂ ನಾನು ಹೋಗಿ ಕಾಲಿಟ್ಟು ಬಂದಿದ್ದೀನಿ. ನಾವು ಓನ್ ಇಲ್ಲದೆ ಇದ್ರು ಪ್ರಪಂಚದ ಅತಿ ಹೆಚ್ಚುಗಾರಿಕೆ ಬೆಲೆ ಇದಿರ್ತಕ್ಕಂಥದ್ದು, ಪ್ರಸಿದ್ಧಿ ಆಗಿರ್ತಕ್ಕಂಥದ್ದು, ನಂಬರ್ ಟೂ, ನಂಬರ್ ಟೆನ್, ಫಸ್ಟ್ 20, ಫಸ್ಟ್ 30 ಯೂನಿವರ್ಸಿಟೀಸ್ ಅಂತ ಇರಲ್ಲ, ಹೆಚ್ಚು ಕಡಿಮೆ ಎಲ್ಲ ಯೂನಿವರ್ಸಿಟಿ ಕ್ಯಾಂಪಸ್ ಒಳಗೆ ಹೋಗಿ ಅರ್ಧ ದಿವಸ ಅಲ್ಲಿ ಓಡಾಡ್ಕೊಂಡು ಬಂದಿದ್ದೀನಿ ನಾನು ನಮ್ಮ ಮೇಡಮ್. ಆಮೇಲಿಂದ ಒಂದು 15 ಅಟ್ಲೀಸ್ಟ್ ಒಂದು 15 ಒಲಿಂಪಿಕ್ ಸ್ಟೇಡಿಯಂ ಒಳಗೆಲ್ಲ ಒಳಗೆ ಓಡಾಡ್ಕೊಂಡು ಬಂದಿದ್ದೀವಿ ಬೇರೆ ಬೇರೆ ದೇಶಗಳಲ್ಲಿ. ಸೊ ಈ ಥರದ್ದು ಆಸಕ್ತಿ ನನಗೆ ತುಂಬ ಇದೆಯಪ್ಪ. ಏನು ಸಮಾಧಾನ, ನಾನು ಓದಿಲ್ಲ, ಸ್ಪೋರ್ಟ್ಸ್ ಮ್ಯಾನ್ ಅಲ್ಲ, ಸಂಗೀತಕಾರ ಅಲ್ಲ, ಆರ್ಟಿಸ್ಟ್ ಅಲ್ಲ, ಆದರೆ ಆ ಜಾಗಕ್ಕೆ ಹೋಗಿದ್ದೀನಿ. ಗ್ರೀಸ್ಗೊಂದ್ಸತಿ ಹೋಗಿ ಒಲಂಪಿಯಾ ಮಧುಷವಾಗಿ ಒಲಿಂಪಿಕ್ ಜಾಗ ಒಂದು ದಿವಸ ಪೂರ್ತಿ ಅಲ್ಲಿ ಇದ್ದು ಬಂದು ನಾನು ನಮ್ಮ ಮೇಡಮ್ ಅಲ್ಲೇ ಓಡಾಡ್ಕೊಂಡು ಬಂದು ಒಲಂಪಿಯಾ ಶುರುವಾಗಿದ್ದು ನೋಡದೆ ಇದ್ದ. ಈ ತೃಪ್ತಿಗಳು ನನಗೆ ತುಂಬಾ ಇದೆ, ಅದು ಯಾವತ್ತೂ ನಾನು ಮರೆಯುವುದಿಲ್ಲ. ಗ್ರೇಟ್ ಮೂಮೆಂಟ್ಸ್ ನಿಮ್ಮ ಲೈಫ್ ಅಲ್ಲಿ ಇದೆ ಸರ್. ಇನ್ನೊಂದು, ನೀವು ಹೇಳ್ತಾ ಇದ್ರಿ ಸಂಗೀತಗಾರ ನೀವಲ್ಲ, ಸ್ಪೋರ್ಟ್ಸ್ ಮ್ಯಾನ್ ಅಲ್ಲ, ಏನು ಅಲ್ಲ ಅಂತ, ಬಟ್ ಸ್ಟಿಲ್ ಸಂಗೀತಗಾರ ಒಬ್ಬ ಸಂಗೀತಗಾರ ಅಂತ ಗುರುತಿಸ್ಕೊಳ್ಳೋದಕ್ಕೆ ಅವ್ರ ಕಲೆ ಜೊತೆಗೆ ಆ ಪ್ರೇಕ್ಷಕರು ಕೂಡ ಉತ್ತಮ ಅವ್ರು ಕೂಡ ಮೇಲಾಗಿ ಬೇಕಾಗಿರ್ತಾರೆ. ನೀವು ಅಂತ ಸಾಲಿನಲ್ಲಿ ನೀವು ಸೇರ್ತೀರಾ, ತುಂಬಾ ಸಂತೋಷ. ಹಾಗೆ ನಿಮ್ಮ ಹಾಬಿ ಸರ್? ಹಾಬಿ ಇವತ್ತಿಗೂ ನಾನು ಬೇಜಾರಾಯ್ತು ಅಂದ್ರೆ ಮನಸ್ಸಿಗೆ ನೆಮ್ಮದಿ ಸಿಗ್ತಕ್ಕಂಥದ್ದು ಸಂಗೀತ. ಓಕೆ, ಈ ವಯಸ್ಸಲ್ಲಿ ಬೇರೆ ನನಗೇನು ಆಗೋದಿಲ್ಲ. ಒಂದಷ್ಟು ವರ್ಷಗಳಲ್ಲಿ ನನಗೆ ಕ್ರಿಕೆಟ್ ತುಂಬಾ ಇತ್ತು, ಆಸಕ್ತಿ ಇತ್ತು, ನೋಡ್ತಾ ಇದ್ರು. ಈಗೇನೋ ಇದೆ ಅಂದ್ರೆ ಸ್ವಲ್ಪ ಅದರಿಂದ ಇಂಟ್ರೆಸ್ಟ್ ಅಷ್ಟು ಕೊಟ್ಟು, ಯಾಕೆಂದ್ರೆ ವರ್ಷದ 365 ದಿವಸನೂ ಯಾವ್ದೋ ಒಂದು ಕಡೆ ಕ್ರಿಕೆಟ್ ಆಗ್ತಿದೆ ನನಗೆ. ಈಗಾಗುತ್ತೆ ಅಂದ್ರೆ ಯಾವ ದೇಶದಲ್ಲಿ ಏನಾಗುತ್ತೆ ಅಷ್ಟು ನೋಡ್ತಾ ಇರ್ತೀನಿ, ಒಂದು ಅರ್ಧ ಗಂಟೆ ನೋಡ್ಬಿಟ್ರೆ ಸಿಕ್ಬಿಡುತ್ತೆ. ಆಮೇಲೆ ಜೊತೆಗೆ ಈಗ ಮೊಬೈಲ್ ಹಾಕ್ಬಿಡ್ತಂದ್ರೆ ಸ್ಕೋರ್ಗಳು ಸಿಗ್ತಾ ಇರುತ್ತೆ, ನೋಡ್ತಾ ಇರ್ತೀನಿ ಅಷ್ಟೇ. ಕ್ರಿಕೆಟ್ ನೋಡ್ತಾ ಇದ್ದೆ ಮುಂಚೆ, ಭಾಳ ನೋಡ್ತಾ ಇದ್ದೆ ಕ್ರಿಕೆಟ್ ಮ್ಯಾಚ್ಗಳಿಗೂ. ನಾನು ಇಂಡಿಯಾದಲ್ಲೇ ಶುರುವಾದಾಗ ನಾನು ಒಂದ್ಸತಿ ಬೆಂಗಳೂರಿನಲ್ಲಿ ಕೌಂಟಿ ಮ್ಯಾಚ್ ಅಂತ ಆಗ್ತಾ ಇತ್ತು 59 ಇಸ್ವಿಲಿ ಒಂದು, ನಾನು 1959 ಮೂರು ದಿವಸ ಸೆಂಟ್ರಲ್ ಕಾಲೇಜ್ ಅಂತ ಅದಾಯ್ತು. ಅದಾದ್ಮೇಲೆ ಆ ಟೀಮ್ ವೆಸ್ಟ್ ಇಂಡೀಸ್ ಆಸ್ಟ್ರೇಲಿಯಾದವ್ರು ಬಂದಿದ್ರು, ಅವ್ರು ನೆಕ್ಸ್ಟ್ ಮದ್ರಾಸ್ ಅಲ್ಲಿ ಟೆಸ್ಟ್ ಅಂದ್ರು, ಹೇಗೋ ದುಡ್ಡು ಅವ್ರ ಹತ್ರ ಇಸ್ಕೊಂಡು ಮಾಡ್ಕೊಂಡು ಮದ್ರಾಸ್ ಹೊರಟ್ರೆ ಮದ್ರಾಸ್ ಟೆಸ್ಟ್ ಆಯ್ತು. ಅಲ್ಲಿ ಸೋತ್ಬಿಟ್ರು ಇನ್ನಿಂಗ್ಸ್ ಡಿಫೀಟ್ ನಮ್ಮ ಇಂಡಿಯಾದವರು. ಅದ್ರ ನೆಕ್ಸ್ಟ್ ಪೂನಾದಲ್ಲಿ ಮೂರು ದಿವಸ ಆದ್ಮೇಲೆ ಬೊಂಬಾಯಿ ಟೆಸ್ಟ್ ಅಂದ್ರು. ಆವಾಗಿನ ನಮ್ಮ ಅಣ್ಣ ಬೊಂಬಾಯಿನಲ್ಲಿ ಕೆಲಸ ಮಾಡ್ಕೊಂಡಿದ್ದ, ಸೀದಾ ಅಲ್ಲಿಂದ ಮದ್ರಾಸ್ ದಾದರ ಒಂದು ಟ್ರೈನ್ ಹತ್ಕೊಂಡ್ಬಿಟ್ಟು ಅನ್ರಿಸರ್ವ್ಡ್, ಅವಾಗೆಲ್ಲ ಏನ್ ರಿಸರ್ವೇಶನ್ ಏನಿತ್ತಿಲ್ಲ, ಅಲ್ಲಿ ಹೋಗಿ ನಮ್ಮ ಅಣ್ಣನ್ ಬಂದಿತ್ತು, ಬೊಂಬಾಯಿಂದ ಒಂದು ಟೆಸ್ಟ್ ನೋಡ್ಕೊಂಡು ಬಂದೆ. ಸೊ ಆ ತರದ ಹುಚ್ಚು ಇತ್ತು ಅವಾಗ, ಅಂದ್ರೆ ಈಗ 60 ಹಿಂದೆ. ನಿಜ ಸರ್, ನಿಮ್ಗೆ ಮೇನ್ ಆಗಿ ನೆನಪಿನ ಶಕ್ತಿನೂ ಕೂಡ ತುಂಬಾ ನೆನಪಿದೆ. ನಾನು ಇವತ್ತಿಗೂ ನಾನು ಯಾವ್ದಾದ್ರು ಒಂದು ದೇಶದ ಯಾವ್ದಾದ್ರೆ, ಈಗ ಅಮೆರಿಕ ಅಂದ ತಕ್ಷಣ ಎಲ್ಲಿ ಇಂತೀನಿ, ಕ್ಯಾಲಿಫೋರ್ನಿಯಾ ಅಂತಾರೆ, ಆಮೇಲೆ ಎಲ್ಲಿ ಇಂತೀನಿ, ಸ್ಯಾನ್ ಫ್ರಾನ್ಸಿಸ್ಕೋ ಅಂತಾರ, ಅದಕ್ಕೆ ತಕ್ಷಣ ಇಲ್ಲಿ ನಾವು ಜಯನಗರ, ರಾಜಾಜಯನಗರ ಅಂತ ಹೇಳ್ತಿರಲ್ಲ, ಅಲ್ಲಿ ಇರ್ತಕ್ಕಂಥ ಕೌಂಟ್ರ್ ಒಂದು 15 ಹೆಸರು ಇರ್ತೀನಿ, ಅಲ್ಲಿ ಎಲ್ಲಿದ್ದೀರಿ ನಿಮ್ಮ ಮನೆ ಅಂತೀರಿ, ಅಯ್ಯೋ ನಿಮ್ಗೆ ಹೇಗೆ ಗೊತ್ತು ಅಂತಾರೆ. ಹೋಗಿದ್ದೆ ನಾನು ಫಸ್ಟ್ 30 ಕೆಳಗೆ ಅಂತೀನಿ. ಅದೇ ಥರ ಇಲ್ಲೂ ನೀವು ಯಾರು ಅಂತಂದ್ರೆ, ನೀವು ತಕ್ಷಣ ಇಲ್ಲಿ ಬಂತು ಅಂತಂದ್ರೆ ಮಂಡ್ಯದವರು ಅಂತ ಅಂತಾರೆ, ಮೊನ್ನೆ ಯಾರೋ ಅಂದ್ರು ಮಂಡ್ಯ ಅಂದ ತಕ್ಷಣ ಎಲ್ಲಿ ಹೇಳಪ್ಪ ಅಂದ ತಕ್ಷಣ ಮಂಡ್ಯ ಹತ್ರ ಅಂದ ತಕ್ಷಣ ಹೇಗೆ ಅಂತಂದ್ರೆ ಅಗಲವಾಡಿ ಎಲ್ಲ ಹೊಳಿದ್ರು. ನಾನಂದ್ರೆ ಅಯ್ಯೋ ಅದು ಮಳವಳ್ಳಿಗೆ ಹೋಗೋ ರಸ್ತೆಯಲ್ಲಿ ಇದೆ ಅಂದ್ರೆ. ನಿಮ್ಗೆ ಗೊತ್ತು ಅಂದ್ರೆ ಅಯ್ಯೋ ನನಗೆ ಆ ಕಡೆ ಇರೋ ಅಷ್ಟು ಗುರುಗೋ ಮಂಡ್ಯ ಸುತ್ತಮುತ್ತ ಯಾವ್ದು ಹೇಳ ನಾನು ಅಂದೆ. ಪಾಂಡವಪುರಕ್ಕೆ ಹೋಗುತ್ತೆ, ಆಮೇಲಿಂದ ಮದ್ದೂರ್ಗೆ ಹೋಗುತ್ತೆ, ನಾಗಮಂಗಲಕ್ಕೆ ಹೋಗುತ್ತೆ, ಈ ತರ 7 ಆ ಕಡೆ ಸುತ್ತ ಹಳ್ಳಿಗಳು ಊರು ಹೆಸರು ಹೇಳಿದೆ. ಇದೆಲ್ಲ ನಾನು 30-40 ವರ್ಷಕ್ಕೆ ಇವೆಲ್ಲ ಟೂರ್ ಮಾಡ್ತಾ ಇದ್ದೆ ಕೆಲಸದಿಂದಲ್ಲ. ಅದೇ ಥರ ತಮಿಳ್ನಾಡು ಆಗಲಿ, ಆಂಧ್ರ ಆಗಲಿ, ಭೋಪಾಲ್ ಆಗಲಿ, ಡೆಲ್ಲಿ ಆಗಲಿ, ಇವತ್ತಿಗೂ ಹೇಳ್ತೀನಿ ನಾನು. ನಿಜ ಸರ್, ಜೀವನದಲ್ಲಿ ದೇಶ ಸುತ್ತಬೇಕು ಇಲ್ಲ ಕೋಶ ಓದಬೇಕು ಅಂತ ಹೇಳ್ತಾರೆ. ಸೊ ನೀವು ಕೋಶನೂ ಓದಿ ದೇಶನೂ ಸುತ್ತಿದ್ದೀರ ಅಂತ ವ್ಯಕ್ತಿ ನಮ್ಮ ಜೊತೆ ಇರೋದು ನನಗೆ ತುಂಬಾನೇ ಅಂದ್ರೆ ಸಂತೋಷ ಆಗ್ತಾ ಇದೆ ಸರ್. ಆಮೇಲೆ ಜೇಸನ್ ಅವರೇ ಏನೋ ಕೇಳ್ತಾ ಇದ್ರೆ ಏನಪ್ಪ ಇಲ್ಲ ಕೇಳಿ ಸರ್. ಹಾ ಪರವಾಗಿಲ್ಲ ಸರ್. ಆಮೇಲೆ ನೀವು ಸಂಗೀತ ಇಷ್ಟ ಅಂತ ಅಂತ ಇದ್ರೆ, ಸಂಗೀತದಲ್ಲಿ ಯಾವ್ದು ಇಷ್ಟ ಸರ್ ನಿಮಗೆ ಜಾಸ್ತಿ? ಸಂಗೀತದಲ್ಲಿ ಎಲ್ಲಾದ್ರು ವೀಣೆ, ಕೊಳಲು, ಆಮೇಲಿಂದ ವೋಕಲ್ ಹಾಡುಗಾರಿಕೆ. ನಾನು ಹುಡುಗನಾಗಿದ್ದಾಗಲೂ ಅವಾಗ ಕಾಲೇಜಲ್ಲಿ ಇದ್ದಾಗಲೂ ನಮ್ಮ ಊರಿನಲ್ಲಿ ಇದ್ದೇ ಇದ್ರು, ಬೆಂಗಳೂರಿಗೆ ನಮ್ಮ ನೆಂಟರುಗಳು ಮನೆಗೆ ಬರ್ತಾ ಇದ್ವು. ರಾಮೋತ್ಸವ ಸಂಗೀತ, ಇವತ್ತಿಗೂ ಅವ್ರು ಸಿಟಿ ಇನ್ಸ್ಟಿಟ್ಯೂಟ್ ಭಾಳ ಹೆಸರುವಾಸಿ, ರಾಮೋತ್ಸವ ಸಂಗೀತ ಶೇಷಾದ್ರಿಪುರಂ ಕಾಲೇಜಿಂದ, ಅದಕ್ಕೆಲ್ಲ ಭಾಳ ಬರೋವು ನಾನು ಹೈಸ್ಕೂಲಲ್ಲಿ ಇದ್ದಾಗ, ಕಾಲೇಜಲ್ಲಿ ಇದ್ದಾಗ, ಆಮೇಲೆ ಇಲ್ಲಿ ಓದ್ತಾ ಇದ್ದಾಗ, ಕೆಲಸಕ್ಕೆ ಸೇರಿದಾಗಂತೂ ಪ್ರತಿ ವರ್ಷ ಈ ಸಂಗೀತ ಕಚೇರಿಗಳು ಅಂತಂದ್ರೆ ಅವಾಗ ಸೀಸನ್ ಪಾಸ್ ತಗೊಂಡು ನಾನು ಮದುವೆ ಆದ್ಮೇಲೆ ನಾನು ನಮ್ಮ ಮೇಡಮ್ಮು ಹೋಗಿ ಬರ್ತಾ ಇದ್ವು. ಆಮೇಲಿಂದ ನಾಟಕಗಳು ತುಂಬಾ ಆವಾಗಿನೂ ಶುರುವಾಗಿತ್ತು. ಅವಾಗ ಮುಂಚೆ ಟೌನಲ್ಲಿ ಒಂದೇ ಇದ್ದಿತ್ತು, ಪುಟ್ಟಣಚಟ್ಟಿ ಟೌನಲ್ಲಿ, ಅದಾದ್ಮೇಲೆ ರವೀಂದ್ರ ಕಲಾಕ್ಷೇತ್ರ ಅದೆಲ್ಲ ಶುರುವಾಯಿತು.
ಆ ನಾಟಕಗಳನ್ನ ತಿಂಗಳಿಗೆ ಒಂದು ಎರಡು ಮೂರು ಎಲ್ಲ ನೋಡ್ತಾ ಇದ್ದೆ ನಾನು ನಮ್ಮ ಮೇಡಮ್ ತುಂಬಾ ನಾಟಕಗಳು ನೋಡ್ತಾ ಇದ್ದೆ ಹವ್ಯಾಸಿ ರಂಗಭೂಮಿ ನಾಟಕಗಳನ್ನ ತುಂಬಾ ಇಷ್ಟ ನನಗೆ ಸರ್. ಅಂದ್ರೆ ಇನ್ನೊಂದು ನಾನು ಹೇಳ್ಬೇಕು, ನೀವು ಸುಮಾರು ಸಂದರ್ಶನಗಳನ್ನೆಲ್ಲ ಮಾಡಿದ್ರಿ, ಟಿವಿ ಅವರೆಲ್ಲ ತಗೋತಾರೆ ಅಂತ, ಇದುವರೆಗೂ ನಾನಂತೂ ಯಾವ್ದು ಕೇಳಿರ್ಲಿಲ್ಲ ನೋಡಿರ್ಲಿಲ್ಲ, ಬಟ್ ನೋಡ್ಬೇಕು ಅನಿಸ್ತಾ ಇದೆ. ಅದಕ್ಕಿಂತ ಮುಂಚೆ ನನಗೆ ಇಲ್ಲಿ ಬಂದು ನಾನು ನಿಮ್ ಜೊತೆಗೆ ಮಾತಾಡ್ತಾ ಇರೋದು ನನಗೆ ಸುಮಾರು ವಿಚಾರಗಳು ತಿಳ್ಕೊಳ್ತು. ಆಮೇಲೆ ಇನ್ನೊಂದು ನಾನು ಕೇಳಬೇಕು ಅಂದಿದ್ದು ಸರ್, ಈಗ ನನ್ನ ಕಡೆಯಿಂದ ನಾನು ಕೇಳೋದೇನಂದ್ರೆ, ಈಗ ಓದೋದು ಬುಕ್ ಓದೋದು ನಿಮಗೆ ತುಂಬಾ ಇಷ್ಟವಾದ ಕೆಲಸ ಅಂತ ನನಗೆ ಗೊತ್ತಿದೆ, ಅದು ಬಿಟ್ಟು ಬೇರೆ ಇನ್ನೇನಾದ್ರೂ ತುಂಬಾ ಇಷ್ಟವಾದಂತ ಕೆಲಸ ಏನಾದ್ರು ಇದೆಯಾ ನಿಮಗೆ ನಿಮ್ಮ ಲೈಫಲ್ಲಿ? ಏನು, ನನ್ನ ಜನಗಳ ಜೊತೆ ಇರಬೇಕು ಯಾವಾಗಲೂ. ಅಲ್ಲಿ ಜನಗಳ ಜೊತೆ ಅಂತಂದ್ರೆ ನನಗೆ ಅಧಿಕಾರಿಗಳ ಜೊತೆ, ಅವ್ರ ಜೊತೆ ನಾನೇನಾದ್ರೂ ಒಂದು ಹೇಳ್ತಾರೆ, ಅವಕಾಶ ಬೇಕಾದಾಗ ಸ್ನೇಹಿತರು ಮಾಡ್ಕೊಳ್ತಾರಂತೆ. ನಿಜ ನಿಜ. ಅವಶ್ಯಕತೆ ಬೇಕಾದಾಗ ಸಂಬಂಧ ಹುಡುಕ್ತಾರಂತೆ. ಎಕ್ಸಾಕ್ಟ್ಲಿ ಸರ್. ನನಗೆ ಅವು ಯಾವುದೂ ಇಲ್ಲ, ಅವಕಾಶ ಅವಶ್ಯಕತೆ ಅನ್ನೋದು ಇಲ್ಲ ನನ್ನ ಲೈಫಲ್ಲಿ. ನನಗೆ ಸ್ನೇಹಿತರು ಬೇಕು, ಸಂಬಂಧಿಕರು ನೆಂಟರಿಷ್ಟರು ಬೇಕು, ನನಗೆ ಅದೊಂದು ಯಾವತ್ತೂ ಇದೆ. ಯಾರು ಜನ ಎಷ್ಟು ಜನ ಬೆಳಗಿನ ಸಾಯಂಕಾಲದವರೆಗೂ ಅವ್ರಿವ್ರ ಜೊತೆ ಇದ್ರೆ ನನಗೆ ತುಂಬ ಸೃಷ್ಟಿ ಆಗುತ್ತೆ. ಏನಾಗುತ್ತೆ ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ಏನಾಗುತ್ತೆ ಅಂದರೆ, ನಾನು ನಿಮ್ಮನ್ನು ನಾನು ಕಾಮೆಂಟ್ ಅಂತೀವಲ್ಲ, ಕ್ರಿಟಿಸೈಸ್ ಮಾಡಿ ಟೀಕೆ ಮಾಡ್ತಾ ಇಲ್ಲ ಸರ್. ಪ್ರಪಂಚನೇ ಬೇರೆ, ನಮ್ಮ ಸಿನಾರಿಯೋ ನಾವು ಇದ್ದಿದ್ದು, ನಾವೇನಾದ್ರು ಹೇಳೋಕ್ಕೋಯ್ತು ಅಂತಂದ್ರೆ ನಾವು ಹೇಳೋ ಕತೆ, ನಾವು ಹೇಳೋ ವಿಷಯ ಈಗಿನ ಕಾಲದವರಿಗೆ ಅಷ್ಟು ಅರ್ಥ ಆಗಲ್ಲ. ಕೇಳ್ತಿರ್ತೀವಿ ಏನೋ ನನ್ನ ವಯಸ್ಸಿನ ಮೇಲೆ, ಅಭಿಮಾನದ ಮೇಲೆ, ಒಂದು ಗೌರವದ ಮೇಲೆ, ಅದರಿಂದ ಅಷ್ಟು ಇಂಟ್ರೆಸ್ಟ್ ಇದೆ, ಅದರಿಂದ ಹೆಚ್ಚೊತ್ತು ಮಾತಾಡೋಕ್ಕಾಗಲ್ಲ. ಇಲ್ಲಿ ಡಯಲಾಗ್ ಅಂತಿಲ್ಲ, ನಾವು ನೀವು ಮಾತಾಡ್ಕೊಂಡು ಇರೋಕ್ಕಾಗಲ್ಲ. 5 ನಿಮಿಷ 10 ನಿಮಿಷ ಮನೆಯಲ್ಲೇ ಈಗ ಅಜ್ಜ ಅಜ್ಜಿರು ಮೊಮ್ಮಕ್ಕಳ ಜೊತೆ ಮಾತಾಡೋಕ್ಕಾಗಲ್ಲ, ಅಪ್ಪ ಮಕ್ಕಳು ಮಾತಾಡೋಕ್ಕಾಗಲ್ಲ, ಪೂರ್ತಿ ಸೆಟ್ ಆಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ಅದರಿಂದ ಒಂದು ಕಾಮನ್ ಸಬ್ಜೆಕ್ಟ್ ಆಗಲಿ, ಇಂಟ್ರೆಸ್ಟೆಡ್ ಸಬ್ಜೆಕ್ಟ್ ಇರೋದಿಲ್ಲ, ಅದರಿಂದ ಮಾತಿಗೆ ಹೆಚ್ಚು ಅವಕಾಶ ಇಲ್ಲ ಈಗ ಒಬ್ರಿಗೊಬ್ರಿಗೆ, ಹಾಗಾಗ್ತಾ ಇದೆ. ಅದು ಸ್ವಲ್ಪ ನನಗೆ ಮನಸ್ಸಿಗೆ ಬೇಜಾರಾಗುತ್ತೆ. ಜೊತೆಗೆ ನಾ ಏನಾದ್ರು ಮಾತಾಡಿದ್ರೆ ನಾನು ಮೊದಲಿಂದನೂ ನಾನು ಸ್ವಲ್ಪ ಡಾಮಿನೇಟ್ ಆಗ್ತಾ ಇದ್ದೆ ಮಾತುಕತೆಯಲ್ಲಿ. ಅವಾಗ ಕೇಳೋರು ಅವಾಗೆಲ್ಲ, ಯಾಕೆಂದ್ರೆ ಅವಾಗ ಎಕ್ಸ್ಪೋಜರ್ ಇತ್ತು, ಅನುಭವನು ಇತ್ತು, ಎಲ್ಲ ವಿಷಯಗಳು ತಿಳ್ಕೊಳ್ತಿದ್ದೆ. ಈಗಿನ ಕಾಲದಲ್ಲಿ ಏನು ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ನಾನೇನಾದರೂ ಮ್ಯಾಡ್ರಿಡ್ನಿಂದ ಲಿಸ್ಬನ್ ಅಂತ ಹೇಳಿದ್ರೆ 5 ನಿಮಿಷದಲ್ಲಿ ಅವ್ರು ಲ್ಯಾಪ್ಟಾಪ್ ತೆಗಿತಾರೆ, ಗೂಗಲ್ ತೆಗೆದು ತೋರಿಸ್ತಾರೆ, ಓ ಇದಾಗ ನೀವು ಹೋಗಿ ಬಂದಿದ್ದು ಅಂತಾರೆ ಅವರು. ಅದೇ ವ್ಯತ್ಯಾಸ, ಅದರಿಂದ ನಾವು ಅದ್ರ ಬಗ್ಗೆ ಹೇಳಕ್ಕೂ ಆಗಲ್ಲ. ಸೊ ಮಾತು ಕಡಿಮೆ ಕಡಿಮೆ ಆಗಿದೆ, ಆದರೂ ನಾನು ಸಾಕಷ್ಟು ಜನಗಳ ಜೊತೆ, ನೆಂಟರಿಷ್ಟ ಜೊತೆ, ಇದು ಸ್ನೇಹಿತರ ಜೊತೆ ಇರಬೇಕು ಅಂತ. ಅದರಲ್ಲೂ ಹೇಳೋದಲ್ಲ, ಈಗ 20 ವರ್ಷದಿಂದ ಅವಕಾಶ ನಾನು ಕಳ್ಕೊಳ್ಳೋದಿಲ್ಲ. ನಿಮ್ಗಳ ಜೊತೆ ಯಾವಾಗ ಇರಬೇಕು ಅಂತ ಅವಕಾಶ ಬರುತ್ತೋ ಅದನ್ನು ನಾನು ಸದುಪಯೋಗ ಪಡಿಸ್ಕೊಳ್ತಾ ಇದ್ದೀನಿ. ಕಾರಣ ಇಷ್ಟೇ, ನಿಮಗೆ ನನ್ನನ್ನು ನೋಡಿದ್ವಿ ಅಂತ ಒಂದು ಸುಖ ಸಂತೋಷ ಸಮಾಧಾನ, ಅದಕ್ಕಿಂತ ನಾನು ನಿಮ್ಮ ಜೊತೆ ಇರ್ತೀನಿ ಅನ್ನೋ ಸಂತೋಷ ನನಗೆ ಜಾಸ್ತಿ ಇದೆ. ಅದನ್ನು ನಾನು ಹೇಳ್ಕೊಳ್ಳಲ್ಲ ನಿಮಗೆ, ಯಾಕೆಂದ್ರೆ ನೀವು ಪದ ಉಪಯೋಗಿಸಿದ್ರಿ, ನಿಮ್ಮ ನೋಡೋದು ಅಂತೀರಿ, ಆ ಪದ ನಾವು ಉಪಯೋಗಿಸೋದಿಲ್ಲ. ನಿನ್ನ ಭೇಟಿ ಮಾಡಿದೆ, ನಿನ್ನ ಜೊತೆ ಮಾತಾಡಿದೆ, ನಿನ್ನ ಜೊತೆ ಇದ್ದೆ ಅಂತೀನಿ. ಆ ಪದ ಉಪಯೋಗಿಸೋದ್ರಿಂದ ನನಗೆ ಇನ್ನೂ ಇಷ್ಟ ಆಗುತ್ತೆ, ಅದಕ್ಕೆ ಅರ್ಥ ಇದೆ, ತುಂಬಾ ಅರ್ಥ ಇದೆ ನಿಮ್ಮ ಮಾತುಗಳಲ್ಲಿ. ಆದ್ರಿಂದ ನಾನು ನಿಮ್ಮ ಜೊತೆ ಇರುವಷ್ಟು ಹೊತ್ತು ನನಗೆ, ನಾನು ಹೇಳಿದಲ್ಲ ಇವಾಗ ಇದೆಯಾ, ಇವತ್ತು ಒಂದು ದಿವಸ ನೀವು ಬಂದಿದ್ದೀರಿ, ನನ್ನ ಆಯಸ್ಸಲ್ಲಿ ಈಗ ಒಂದು ದಿವಸ ಜಾಸ್ತಿ ಆಗೋಯ್ತು. ಈಗ ಒಂದ್ ದಿವಸ ಎರಡು ದಿವಸ ನಾನು ರೆಕಾರ್ಡಿಂಗ್ ಮಾಡಿ ಅಲ್ಲಿ ಹೋಗಿ ಬಂದ್ರೆ, ಮಿದು ಜೊತೆಗೆ ಫಂಕ್ಷನ್ಗಳಿಗೆ ಅಟೆಂಡ್ ಮಾಡಿ ಬಂದ್ರೆ, ಒಂದು ವಾರ ನನ್ನ ಆಯಸ್ಸಲ್ಲಿ ಜಾಸ್ತಿ ಆಗುತ್ತೆ, ಲೈಫ್ ಎಕ್ಸ್ಪೆಕ್ಟೆನ್ಸಿ. ಅದು ನನ್ನ ಭಾವನೆ, ಅದು ಆಗ್ತಾನೆ ಇದೆ. ಈಗ ನನಗೆ ಹೋದ ವರ್ಷ ಮೇಜರ್ ಆಪರೇಷನ್ ಆಯ್ತು, ಹಾರ್ಟ್ ಆಪರೇಷನ್. ಒಂದು ತಿಂಗಳಲ್ಲೇ ನೀನ್ ಬಂದಿದ್ಯಾ ಆಪರೇಷನ್ ಆಗಿ, ಒಂದ್ ತಿಂಗಳಿಗೆ ನನ್ನನ್ನು ನೋಡಕ್ ಬಂದಿದ್ಯಾ. ಅದಾದ ತಕ್ಷಣ ನೀನೊಂದು ಗಾಂಧಿ ಭವನದಲ್ಲಿ ಒಂದು ಫಂಕ್ಷನ್ ಇದೆ ಅಂತ ಕರೆದಿದ್ಯಾ, ಬಂದ್ ಬರಬೇಕು ಅಂತ. ಒಂದೂವರೆ ತಿಂಗಳಾಗಿತ್ತು ಅಷ್ಟೇ, ಕಾರ್ ತಗೊಂಡ್ ಬಂದೆ ಅವತ್ ನಾನು, ಯಾಕಂದ್ರೆ ಅದೊಂದು ನೀವ್ ಕರೆ ಇದೆಯಲ್ಲ, ನೀವ್ ಕರೀತಿರ್ಲ, ಹಾಗೆ ಅದೊಂದು ಮನಸ್ಸಿದ್ರೆ ಮಾಡ್ಬೋದು. ಅದಕ್ಕೊಂದು ಕಾರಣ ಇದೆ ನಿಮ್ಗಳು. ಬಹಳಷ್ಟು ವಿಷಯಗಳು ಇದರಲ್ಲಿ ನೀವು ಇವತ್ತೇನು ಹಂಚ್ಕೊಂಡಿದ್ರಿ. ಸ್ವತಃ ನಮಗೂ ಯಾವುದು ಇದು ಗೊತ್ತಿರಲಿಲ್ಲ, ನಾವು ಈ ವಿಡಿಯೋ ನೋಡ್ತಿರೋರಿಗೂ ಬಹಳಷ್ಟು ಜನಕ್ಕೂ ಗೊತ್ತಿರಲಿಲ್ಲ ಅನ್ಸುತ್ತೆ ಸರ್. ಬಟ್ ಇವತ್ತು ಬಹಳಷ್ಟು ವಿಷಯಗಳನ್ನು ಕೂಡ ಹಂಚ್ಕೊಂಡಿದ್ದೀರಾ ಸರ್. ಮುಸ್ತಾಕ್ ಏನಾದ್ರು ಕೇಳೋದಿದ್ಯಾ? ಸರ್ ನಿಮ್ಮ ಜೊತೆ ಏನು ಕೇಳೋದಿಲ್ಲ, ನಿಮ್ಮ ಜೊತೆ ನಿಮ್ಮನ್ನು ಭೇಟಿ ಮಾಡೋಂತ ತುಂಬಾನೇ ಖುಷಿ ಆಯ್ತು ನನಗಂತೂ. ಥ್ಯಾಂಕ್ ಯು ಸೋ ಮಚ್ ಸರ್, ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಕಡೆಯದಾಗಿ ಸರ್, ಹಾಗಾದ್ರೆ ನಿಮ್ಮ ಒಂದು ಏನಾದ್ರೂ ನೀವು ಈ ವಿಡಿಯೋ ವೀಕ್ಷಣೆ ಮಾಡ್ತಿರೋರಿಗೆ ನೋಡ್ತಿರೋರಿಗೆ ಏನಾದರೂ ಒಂದು ಮಾಹಿತಿ ಕೊಡ್ತೀರಾ ಅಂದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಮಾಹಿತಿ ನಾನು ಮಾಡಿರ್ತಕ್ಕಂಥದ್ದು ಸಾಧನೆ ಅಂತ ಉಪಯೋಗಿಸಲ್ಲ, ಪದ ಸರಿಯಾಗಲ್ಲ. ಸಾಧನೆ ಯಾರು ಮಾಡೋದಿಲ್ಲ, ಮಾಡದೆ ಅಂತ ಅನ್ಕೊಳ್ಳೋರಂತೂ ಸಾಧನೆ ಮಾಡೋದೇ ಇಲ್ಲ, ಹೇಳದೆ ಮಾಡಬೇಕು ಕೆಲಸ. ನಾವು ಹೇಳಿದ್ರು ಒಂದು ಪಿಂಚ್ ಅಂತ ಒಳ್ಳೆ ಸೇವೆ ಅಂತ, ಇನ್ನೇ ಹಂಬಲ್ವೇ. ನೀವು ಅದೇ ತರ ಮಾಡಿ, ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಅನ್ಕೋಬೇಡಿ. ಹುಡ್ಕೊಂಡು ಹೋಯ್ತು ಅಂದ್ರೆ ದಾರಿ ಸಿಕ್ಕೇ ಸಿಗುತ್ತೆ. ಮನೆಯೊಳಗೆ ಕುತ್ಕೊಂಡು ನಾನು ಏನ್ ಮಾಡ್ಬೇಕು ಅಂತ ಯೋಚಿಸ್ಬೇಡಿ, ಬಾಗು ತೆಗೀರಿ.
ಮನೆ ಎದುರುಗಡೆಗೆ ನಿಮ್ಗೆ ಏನೋ ಒಂದು ಎಂಟು ಸಮಸ್ಯೆಗಳು ಕಾಣುತ್ತೆ, ಆದ್ರೆ ನಿಮಗೆ ಅನುಕೂಲ ಅದು, ನಿಮಗೆ ಯಾವ್ದೋ ಸಾಧ್ಯತೆ ಇದೆ, ಇದನ್ನ ಮಾಡಿದ್ರೆ ನನ್ನ ಮನಸ್ಸಿಗೆ ಒಂದು ತೃಪ್ತಿ ಸಿಗುತ್ತೆ, ಇದರಿಂದ ಇನ್ನೊಬ್ರಿಗೆ ಅದರಿಂದ ಅನುಕೂಲ ಆಗುತ್ತೆ ಅಂತ ಹೇಳಿ ಮನಸ್ಸಿಗೆ ಬಂದ್ಬಿಟ್ರೆ ಆ ದಾರಿ ಹಿಡಿದು ಹೋಗಿ. ಸಮಯ ಮಾಡ್ಕೊಳ್ಳಿ, ಸಮಯ ಮಾಡ್ಕೊಳ್ಳೋದಕ್ಕೆ ಮನಸ್ಸು ಮಾಡ್ಕೊಳ್ಳಿ. ಮನಸ್ಸು ಮಾಡ್ಬೇಕಾದ್ರೆ ನಿಮಗೆ ವಯೋಮಿತಿ ಇಲ್ಲ ಇದಕ್ಕೆ. ಅದು ಮತ್ತೆ ಹೇಳ್ತೀನಿ ನಾನು, ಅಯ್ಯೋ ನಾನು ಇಷ್ಟು ವರ್ಷ ಆಗೈತೆ, ತಂದೆ ಮಕ್ಕಳನ್ನ ನೋಡ್ಕೋಬೇಕು, ನಾನು ಅಲ್ಲಿ ಹೋಗ್ಬೇಕು, ಮದುವೆ ಆಗಿದ್ದೀನಿ, ಹೊಸದಾಗಿ ಹೊರಡ್ಬೇಕಾಗುತ್ತೆ ಅಂತ ಎಲ್ಲರಿಗೂ ಮೊದಲಿಂದ ಕೊನೆವರೆಗೂ ಇದ್ದೇ ಇರುತ್ತೆ. ಮನಸ್ಸು ಮಾಡಿದ್ರೆ ಅಷ್ಟರ ಒಳಗೆ ಏನೋ ಒಂದು ಸ್ಕ್ವೀಸ್ ಅಂತಿಲ್ಲ ಇಂಗ್ಲೀಷಲ್ಲಿ, ಸೇರಿಸ್ಕೋಬೋದು. ವಯಸ್ಸು ಅನ್ನೋದಕ್ಕೆ ಮಿತಿ ಇಲ್ಲ ಇದಕ್ಕೆ. ಸೇವೆ ಮಾಡಿ, ಎಲ್ಲರೂ ಮಾಡಿ, ಸ್ವಲ್ಪ ಮಾಡಿ, ಕಿಂಚತ್ತು ಇಷ್ಟೇ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೋಬೇಡಿ. ಒಂದು ಹೆಜ್ಜೆ ಇಡಿ, ಎರಡನೇ ಹೆಜ್ಜೆ ನೀವೇ ಇಡ್ತೀರಿ ತಾನಾಗೆ. ಯಾಕೆ ಇದ್ರೆ ಅದರಲ್ಲಿ ನಿಮಗೊಂದು ಸಮಾಧಾನ ತೃಪ್ತಿ ಸಿಕ್ಕ ತಕ್ಷಣ ನೀವೇ ಮುಂದುವರ್ಕೊಂಡು ಹೋಗ್ತೀರಿ. ಯಾರು ಹೆಣ್ಣು ಕೈ ಹಿಡಿದು ಎಳಿಬೇಕಾದಿಲ್ಲ. ಮಾಡಿ, ನಿಮ್ಮ ಕೈಲಾಗಿದ್ದು ಮಾಡಿ, ಸೇವೆ ಮಾಡಿ, ಕಿಂಚತ್ ಮಾಡಿ, ಅಳಿಲ್ ಸೇವೆ ಮಾಡಿ, ಇನ್ನೇ ಹಂಬಲ್ವೇ. ನಿಜ ಸರ್, ಅಗೇನ್ ತುಂಬಾ ಒಳ್ಳೆ ತಾಕ್ ಕೊಟ್ರಿ ಸರ್ ನೀವಂತಂದು. ನೀವಂತೂ ಮಾತಾಡ್ತಾ ಇದ್ರೆ ಇನ್ನೂ ತುಂಬಾನೇ ಮಾತಾಡ್ಬೇಕು ಅನ್ಸುತ್ತೆ. ಏನ ಇಲ್ಲ, ಬಹಳಷ್ಟು ವಿಷಯಗಳನ್ನ ಕೇಳೋಣ ಅಂತಾನು ಅನ್ಸುತ್ತೆ ಸರ್. ಹಾಗಾಗಿ ಮುಸ್ತಾಕ್, ನಿಮ್ಮ ಒಂದು ವ್ಯಾಲ್ಯೂಬಲ್ ಟೈಮ್ ನಮಗೆ ಕೊಡ್ತಾ ಇದ್ದೀರಾ, ನನಗೆ ತುಂಬ ಒಂಥರ ಖುಷಿ ಆಗ್ತದೆ. ನನಗೊಂಥರ ಯಾವ ರೀತಿ ಫೀಲ್ ಆಗ್ತದೆ ಗೊತ್ತಾ ಸರ್, ಒಂಥರ ತುಂಬ ನನಗೊಂಥರ ಯಾವುದೇ ರೀತಿ ನಾನು ಒಬ್ರು ತುಂಬ ಒಂಥರ ಪರಿಚಯ ಇಲ್ವೇನೋ ಅನ್ನೋ ರೀತಿಯಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ಜೊತೆಯಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ನಮ್ಮ ಜೊತೆನೇ ಇದ್ದಾರೆ, ನಮ್ಮ ಜೊತೆನೇ ಇರ್ತಾರೆ ಯಾವತ್ತು. ಅಂಥವ್ರ ಜೊತೆ ನಾವಿವತ್ತು ಭೇಟಿ ಮಾಡೋಕ್ಕೆ ಬಂದಿದ್ವಿ ಅಷ್ಟೇ ಅಂತ ಅನಿಸುತ್ತೆ. ತುಂಬನೇ ಖುಷಿ ಆಯ್ತು ಸರ್. ನನಗೆ ನಿಮಗಿಂತ ಖುಷಿ ಆಗ್ತಾ ಇದೆ, ಹೇಳಿದಲ್ಲ ಮತ್ತೆ ಹೇಳ್ತೀನಿ ನಾನು. ನನಗೆ ತುಂಬ ಸಂತೋಷ ಈ ಲೈಫ್ ಎಕ್ಸ್ಪೆಕ್ಟೇಷನ್ ಜೊತೆಗೆ ಈ ತರ ಮಾತಾಡಿದ್ರೆ ಹೊಟ್ಟೆ ತುಂಬಿಡುತ್ತೆ ನನಗೆ. ಇದು ಅನ್ನೋದು ಇನ್ನೊಂದು ನನ್ನ ಅನುಭವ ನಾನು ಹೇಳ್ತಾ ಇದ್ದೀನಿ. ಇದು ನಿಮ್ಗೆ ರುಚಿ ರುಚಿಯಾದ ಹೋಟ್ಲಿಗೆ ಹೋಗಿ ತಿನ್ನಿಸ್ಬೇಕಾಗಿಲ್ಲ ಸರ್. ನೀವು ಹೇಳ್ತೀರಿ ಎಷ್ಟೋ ಸತಿ ಬಂದಾಗ ನಿಮ್ಮಂತವ್ರು ಹೇಳ್ತೀರಿ, ನನಗೆ ಅನ್ಸುತ್ತೆ ನೀವು ಬರಬೇಡಿ ಸರ್ ಅಲ್ಲಿ, ಅವ್ರಿಗೆ ಕಷ್ಟ ಆಗುತ್ತೆ, ತೊಂದರೆ ಆಗುತ್ತೆ, ನಾವು ಬರ್ತೀವಿ ಅಂತೀವಿ. ಆ ಮಾತು ದೊಡ್ಡದು, ನೀವೆಲ್ಲ ಚಿಕ್ಕವರು, ನಮ್ಮಷ್ಟು ಅನುಭವ ಇಲ್ಲ, ಎಕ್ಸ್ಪೋಜರ್ ಇಲ್ಲ, ಆದರೂ ನೀವು ಆ ಮಾತುಗಳು ಬೆಲೆ ಇದೆ, ತೂಕ ಇದೆ, ಅದು ನನಗೆ ಇಷ್ಟ ಆಗುತ್ತೆ ನಿಮ್ಮ ಮಾತುಗಳು ಯಾವತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದೇ ಥರ ಮುಂದುವರಿಸಿ, ದೇವರು ಒಳ್ಳೇದು ಮಾಡಲಿ ಸರ್. ಕೊನೆಯದಾಗಿ ನಮ್ಮ ನೀವು ಕನ್ನಡ ತಂತ್ರಾಂಶ ಫಂಕ್ಷನಿಗೆ ಬಂದಿದ್ರಿ, ನಮ್ಮ ಒಂದು ತಂಡದ ಬಗ್ಗೆ ನಿಮಗೆ ಗೊತ್ತೇ ಇದೆ. ನೀವು ನಮ್ಮ ತಂಡದ ಬಗ್ಗೆ ಏನು ಹೇಳೋದಾದ್ರೆ ಹೇಳಕ್ ಇಷ್ಟಪಡ್ತೀರಾ? ನಿಮ್ಮ ಸಂಘದ ಬಗ್ಗೆ ನಾನು ಹೋದ ವರ್ಷನೂ ಬಂದಿದ್ದೆ, ಹಿಂದೆ ವರ್ಷನೂ ಬಂದಿದ್ದೆ, ಈ ಸತಿನೂ ಬಂದಿದ್ದೆ. ಬೇಡ ಅಂದ್ರೂ ನೀವು ಬನ್ನಿ ಅಂತೀರಿ, ನಾವು ಕರೆದಕ್ಕೆ ನಾನು ಹೇಳ್ತೀನಿ. ನನಗೊಂದು ವಿದ್ಯೆ ಇಲ್ಲ, ಜಾಸ್ತಿ ಡಿಗ್ರಿ ತಗೊಂಡಿಲ್ಲ, ಅಥವಾ ನಾನು ಸಮಾಜದಲ್ಲಿ ಒಂದು ಏನೋ ಒಂದು ಸೇವೆ ಮಾಡ್ಕೊಂಡು ಆ ಸರ್ಟಿಫಿಕೇಟ್ ಈ ಸರ್ಟಿಫಿಕೇಟ್ ನನಗೆ ಯಾರು ಕೊಟ್ಟಿಲ್ಲ. ಜೊತೆಗೆ ನನಗೊಂದು ಸರ್ಕಾರಿ ಹುದ್ದೆ ಜಾಯಿಂಟ್ ಡೈರೆಕ್ಟರ್ ಡೈರೆಕ್ಟರ್ ಈ ಥರದ್ದು ಏನಾದ್ರೂ ಒಂದು ಸ್ಪೆಸಿಫೈಡ್ ಇರ್ತಕ್ಕಂಥ ಡೆಸಿಗ್ನೇಷನ್ ಇಲ್ಲ. ನಾನು ಯಾಕೆ ಬರಬೇಕು, ಯಾಕೆ ಕರೀತೀರಿ ಇದ್ರೆ, ಅಯ್ಯೋ ನೀವು ಪ್ರಿಸೈಡ್ ಮಾಡೋಕೆ ಬರಬೇಡಿ, ಅಧ್ಯಕ್ಷ ಅಂತ ಮಾಡಬೇಡಿ, ಸ್ಪೀಕರ್ ಅಂತ ಬರಬೇಡಿ, ಏನು ಬರಬೇಡಿ, ಚೀಫ್ ಗೆಸ್ಟ್ ಅಂತಲೂ ಬರಬೇಡಿ, ಒಂದು ವಿಶೇಷ ಅತಿಥಿ ಅಂತ ಬನ್ನಿ ಅಂತೀರಿ. ಆ ಪದ ನನಗೆ ಇಷ್ಟ, ನಿಜ ಸರ್. ವಿಶೇಷ ಅತಿಥಿ ಅಂತ ಬಿಡ್ತೀರಿ, ಅವಾಗ ನಾನು ಬರಲೇಬೇಕಾಗುತ್ತೆ. ಯಾಕೆ ಅಂದ್ರೆ ನೀವು ಆ ಪದ ಉಪಯೋಗಿಸ್ತೀರಿ ನನಗೆ, ಪ್ರತಿಸುತ್ತೀರಿ ನೀವು ವಿಶೇಷ ನನಗೆ ಏನು ಬಿಡ್ತೀರಿ. ಆದ್ರಿಂದ ವಿಶೇಷ ಅತಿಥಿ ತಕ್ಷಣ ಬಂದ್ಬಿಡ್ತೀನಿ, ನಿಮ್ ಜೊತೆನೇ ಇರ್ತೀನಿ, ಈ ಸತಿನೂ ಇದ್ದೆ, ಹೋದ ಸತಿನೂ ಇದ್ದೆ, ಬೆಳಗ್ಗೆ ಬಂದು ಅರ್ಧ ಗಂಟೆ ಒಂದು ಗಂಟೆ ಇರ್ತೀನಿ, 4 ಗಂಟೆವರೆಗೂ ಇದ್ದೆ ಈ ಸತಿನೂ. ನನಗೆ ಅದು ಖುಷಿ ಆಗುತ್ತೆ. ಯಾಕೆ ಬರ್ತಾ ಇದ್ದೀನಿ ಅಂದ್ರೆ ನಾನು ಹೆಚ್ಚಿಗೆ ಅದ್ರ ಬಗ್ಗೆ ಹೇಳ್ಕೊಳ್ಳಲ್ಲ. ಕನ್ನಡ ತಂತ್ರಾಂಶದ್ದು ಮೊದಲನೇ ಸತಿ ನೀವು ಬಂದು ಕರೆದ್ರೆ ಬರೀ ಇನ್ನೊಂದು ಪ್ರತಿ ಸತಿನೂ ಕರೀತಾರೆ, ನಾ ಹೋಗ್ಬೇಕು ಅನ್ನೋದು ಒಂದು ಮನಸ್ಸಲ್ಲಿ ಬಂದ್ಬಿಟ್ಟಿರುತ್ತೆ ಆ ತಿಂಗಳಲ್ಲಿ. ಆವಾಗ ನಾನಾಗೆ ಬರ್ತೀನಿ. ಇದಕ್ಕೋಸ್ಕರ ಎಕ್ಸ್ಟ್ರಾ ನೀವು ಪರಿಶ್ರಮ ತಗೋಬೇಕಾದಿಲ್ಲ, ಕರಿಬೇಕಾದಿಲ್ಲ. ನೀವು ಮಾಡ್ತಾ ಇರೋದು ನಾನು ಎಲ್ರಿಗೂ ನನ್ನ ನೆಂಟರುಗಳಿಗೆ ಅವ್ರಿಗೆಲ್ಲ ಹೇಳ್ತಾ ಇರ್ತೀನಿ, ನನಗಂತೂ ಅರ್ಥ ಆಗೋದಿಲ್ಲ. ಈ ಫಾರ್ ಎಕ್ಸಾಂಪಲ್ ನಿಮ್ಮೆಲ್ಲ ಇನ್ನೊಬ್ಬ ಇದಾನಲ್ಲ, ಭಾಳ ಆಕ್ಟಿವ್ ಆಗಿದ್ದಾನೆ ಘಟಕ್ ಸಿಂಗು, ನಿಮ್ಮ ಫೇಸ್ಬುಕ್ಕಲ್ಲಿ ನನಗೆ ವಾರಕ್ಕೆ ಎರಡು ಮೂರು ನಿಂದು ಜೇಸಂದೆ ಆಗಲಿ ಅವನದ್ದಾಗಲಿ ಬರ್ತಾನೆ ಇರುತ್ತೆ, ಕಿಣ್ಣಿದೆ ಆಗಲಿ ಅಥವಾ ನಿಂದ ಅದೇನೇನೋ, ಅದರಲ್ಲೂ ಒಂದು ಕೆಲವು ಪದಗಳು ಏನೇನೋ ಹೇಳ್ತೀವಿ, ಟ್ಯೂಟೋರಿಯಲ್ಸ್ ಅಂತೆ, ಅದಂತೆ ವಿಡಿಯೋ ಅಂತ. ನನಗೆ ಆ ಪದ ಟ್ಯೂಟೋರಿಯಲ್ಸ್ ಅಂದರೆ ನಾವು 60 ವರ್ಷದಿಂದ ಹೋಗ್ತೀವಿ, ಪರೀಕ್ಷೆ ಫೇಲ್ ಆದ್ರೆ ಸೆಪ್ಟೆಂಬರ್ ಕಟ್ಟಿದಾಗ ಪಾಸ್ ಮಾಡಿದ್ರು ಟ್ಯೂಟೋರಿಯಲ್ ಕ್ಲಾಸಸ್ ಅಂತ ಮಾಡ್ತಾ ಇದ್ದೀವಿ. ಏನಪ್ಪ ಅಂದ್ರೆ ಆಮೇಲೆ ನಾನು ಆಕ್ಚುಲ್ ಆಗಿ ಹೋಗ್ಸತಿ ಮೈಸೂರಿಗೆ ಹೋದಾಗ ಒಂದು ತಿಂಗಳ ಕೆಳಗೆ ನಾವು ಹಾಸ್ಟ್ಲಿಗೆ ಹೋಗಿದ್ದೆ, ಅವನಿಗೆ ಪರ್ಮಿಷನ್ ಕೊಟ್ಟು ಕೇಳಪ್ಪ ಬರ್ತೀನಿ ಒಂದು 1/2 ಗಂಟೆ ನಿನ್ನ ಜೊತೆ, ನಾನು ಅದ್ರ ಪ್ರಶ್ನೆ ಹಾಕ್ತೀನಿ, ಆ ಟ್ಯೂಟೋರಿಯಲ್ಸ್ ಬಗ್ಗೆ ನನಗೆ ಮಾಹಿತಿ ಕೊಡಪ್ಪ ಅಂದೆ. ನನಗೆ ಇರ್ತಕ್ಕಂಥ ಗೌರವ ಬೆಲೆ ನೀನು ಕೊಟ್ಟಿರೋದು ಅದು. ನಾನು ಹೋಗಿ ನಿಮ್ಮ ಒನ್ ಆಫ್ ದಿ ಯುವರ್ ಫ್ರೆಂಡ್ ಘಟಕ್ ಸಿಂಗ್ ಹತ್ರ ಪಾಠ ಎಸ್ಕೊಂಡ್ಬಂದೆ ಮೈಸೂರಿಗೆ ಹೋದಾಗ. ನನಗೆ ಅಷ್ಟು ಗೌರವ ಇದೆ ನಿಮ್ಮ ಮೇಲೆ, ನೀವು ಮಾಡ್ತಿರ್ತಕ್ಕಂಥ ಸಾಧನೆ ಎಲ್ಲರಿಗೂ ಹೇಳ್ತೀನಿ, ನನ್ನ ನೆಂಟ್ರಿಸ್ಟ್ಗಳಿಗೆಲ್ಲ ಗೊತ್ತಿದೆ ನಿಮ್ದು. ಗ್ರೇಟ್ ಸರ್. 300 ಜನದ ಮೇಲೆ ಇದ್ದಾರೆ ಸದಸ್ಯರು, ಎಲ್ಲ ಇಂಟ್ರಾಕ್ಟ್ ಮಾಡ್ತಾರೆ, ಸಾಫ್ಟ್ವೇರಿಗೆ ಸಂಬಂಧಪಟ್ಟಿದ್ದನ್ನು ಅವರವರೇ ಹಂಚಿಕೊಳ್ತಾರೆ, ಒಬ್ರಿಗೊಬ್ರು ವಿಷಯ ವಿಚಾರ ವಿನಿಮಯ ಮಾಡ್ಕೊಳ್ತಾರೆ, ಎಷ್ಟು ತಿಳ್ಕೊಳ್ತಾರೆ ಅಂತ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೂ ಹೇಳ್ತೀನಿ. ಆದ್ರೆ ಹಿಂಗೆ ಹೇಳ್ತೀನಿ ತಾವು ಬೇಜಾರು ಮಾಡ್ಕೊಳ್ಳೋದ,
ಅವ್ರು ಹ್ಞೂ ಅಂತ ಕೇಳ್ಬಿಟ್ಟು ಬಿಡ್ತಾರೆ, ಯಾಕಂದ್ರೆ ಅವ್ರಿಗೆ ಇದೆಲ್ಲ ಸಣ್ಣ ವಿಷಯ. ಹೇಳ್ತೀನಿ ನಿಮಗೆ ಸಣ್ಣ ವಿಷಯ ಕಾಣುತ್ತೆ, ಇಟ್ ಲುಕ್ಸ್ ವೆರಿ ಸ್ಮಾಲ್ ಫಾರ್ ಯು, ಬಟ್ ಹೌ ಮಚ್ ಇಂಟ್ರೆಸ್ಟ್ ದೇ ಆರ್ ಟೇಕಿಂಗ್, ಹೌ ಮಚ್ ಟ್ರಬಲ್ ದೇ ಆರ್ ಟೇಕಿಂಗ್. ಅವ್ರವ್ರದೇ ಒಂದು ಸಂಘ ಮಾಡ್ಕೊಂಡು ಮಾಡ್ತಾ ಇದ್ದಾರಲ್ಲ, ಕರ್ನಾಟಕ ವರ್ಷ 4 ವರ್ಷ ಆಯ್ತು ಶುರು ಮಾಡಿ, ಚೆನ್ನಾಗಿ ಕೆಲಸಗಳು ಮಾಡ್ತಾ ಇದ್ದಾರೆ ಅಂತ ಹೇಳ್ತಿರ್ತೀನಿ ನಾನು. ನಿಮ್ಮ ಬಗ್ಗೆ ಅಟ್ಲೀಸ್ಟ್ ನನಗೆ ತಿಳಿದಂಗೆ ವಾರಕ್ಕೆ ಒಂದು 2 ಸತಿನಾದರೂ ಈ ಕನ್ನಡ ತಂತ್ರಾಂಶದ ಬಗ್ಗೆ ನಿಮ್ಮಗಳ ಬಗ್ಗೆ ಯಾರೋ ಸಿಕ್ಕಿದಾಗ ಅಕ್ಕಪಕ್ಕದ ಮನೆಯವರೋ ನೆಂಟರಿಷ್ಟರೋ ಯಾರ ತನಾರೋ ಈ ವಿಷಯ ಬಂದೇ ಬರುತ್ತೆ ನನಗೆ, ಒಂದು 2 ನಿಮಿಷ ಮಾತಾಡೇ ಮಾತಾಡ್ತೀನಿ. ಅದಕ್ಕಿಂತ ಹೆಚ್ಚಿಗೆ ನನಗೆ ಟೆಕ್ನಿಕಲಿ ಆಗಲಿ ನೀವು ಏನು ಕಾರ್ಯಭಾರ ಮಾಡ್ತಿದ್ದೀರಿ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಅದು ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ಈಗ. ಯಾಕೆಂದ್ರೆ ನನಗೆ ನೀವು ಏನೋ ಒಂದು ಒಳ್ಳೆ ಸಾಧನೆ ಮಾಡ್ತಾ ಇದ್ದೀರಿ, ಒಳ್ಳೆ ದಾರಿಗೆ ಹೋಗ್ತಿದ್ದೀರಿ, ನಿಮ್ಮಿಂದ ಅನೇಕರುಗಳಿಗೆ ದೃಷ್ಟಿ ಮಾದರಿಗೆ ವಿಕಲಚೇತನರಿಗೆ ಅನುಕೂಲ ಆಗ್ತಾ ಇದೆ ಅನ್ನೋದು ಅಷ್ಟು ಗೊತ್ತು ನನಗೆ. ಆದ್ರಿಂದ ನನಗೆ ಯಾವಾಗಲೂ ಖುಷಿ ಆಗುತ್ತೆ ಕನ್ನಡ ತಂತ್ರಾಂಶ ಅಂದ ತಕ್ಷಣ. ಎಲ್ಲ ವೀಕ್ಷಕರೆಲ್ಲರಿಗೂ ಎಲ್ಲ ಫ್ರೆಂಡ್ಸ್, ಇಷ್ಟೊತ್ತು ಕೆ ಎಂ ನಿತ್ಯಾನಂದ್ ಸರ್ ಜೊತೆ ಒಂದು ಅವರ ಪರಿಚಯ ನಿಮ್ಗೆಲ್ರಿಗೂ ಆಗಿದೆ. ಪರಿಚಯ ಮಾಡ್ಕೋತಾ ಹೋದ್ರೆ ಇನ್ನ ಹೆಚ್ಚು ಕಡಿಮೆ ಒಂದ್ ದಿನ ಇಡೀ ಅವ್ರ ಜೊತೆ ಮಾತಾಡ್ತಾ ಕುತ್ಕೊಂಡ್ರು ಬಹಳಷ್ಟು ವಿಷಯಗಳನ್ನ ತಿಳ್ಕೊಳ್ಳೋದು ಇದ್ದೇ ಇರುತ್ತೆ. ಆದ್ರೆ ನಾವು ಒಂದು ಏನೋ ಒಂದು ಸಣ್ಣ ಕಾರ್ಯಕ್ರಮ ಅಂದಾಗ ಅದು ಪ್ರಾರಂಭ ಮಾಡಿದ್ಮೇಲೆ ಕೊನೆ ಮಾಡ್ಲೇಬೇಕಾಗುತ್ತೆ. ಇಷ್ಟೊತ್ತು ಈ ಒಂದು ವಿಡಿಯೋ ನೋಡ್ತಾ ಇದ್ರಿ, ವಿಡಿಯೋ ಮಾಡಿದವರು ನಮ್ಮ ಆತ್ಮೀಯ ಸ್ನೇಹಿತ ಅಭಿಜಿತ್, ಅವ್ರಿಗೂ ಕೂಡ ನಾನು ಈ ಮೂಲಕ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಮ್ಮ ಪ್ರತಿಯೊಂದು ವಿಡಿಯೋನು ಹೆಚ್ಚು ಕಡಿಮೆ ನಮ್ಮ ಜೊತೆ ಅಭಿಜಿತ್ ಇರ್ತಾರೆ. ಅಭಿಜಿತ್ಗೆ ಈ ಮೂಲಕನೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಮುಸ್ತಾಕ್, ಕೊನೆಯದಾಗಿ ಏನಾದರೂ ಹೇಳೋದು ಇದೆಯಾ? ಅದೇ ನನಗೆ ಈ ಕಾರ್ಯಕ್ರಮಕ್ಕೆ ಮೇನ್ ಆಗಿದ್ದು ಕಾರ್ಯಕ್ರಮ ಅನ್ನೋದಕ್ಕಿಂತ ನನಗೆ ಇದೊಂಥರ ಸಂದರ್ಶನ ಅಥವಾ ಮಾತುಕತೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತದೆ. ಇದು ಬಂದಿದ್ದು ಒಟ್ಟಿನಲ್ಲಿ ಒಂದು ಇಲ್ಲಿಗೆ ಬಂದಿದ್ದು ಒಂಥರ ನನಗೇನೋ ಒಂದು ಪವಿತ್ರ ಜಾಗಕ್ಕೆ ಬಂದು ಒಬ್ಬ ಪವಿತ್ರವಾದ ವ್ಯಕ್ತಿ ಜೊತೆಗೆ ನಾನು ಮಾತಾಡ್ತಾ ಇದ್ದೀನಿ ಅಂತಾನೆ ನನಗೊಂದು ತುಂಬ ಹೆಮ್ಮೆ ಒಂದು ಮೂಡ್ತಾ ಇದೆ. ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಎನಿವೇ ಈ ವಿಡಿಯೋ ನೋಡಿದಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಸಂದರ್ಶನ ಅಲ್ಲ ಇದು, ನೀವು ಇಷ್ಟಪಟ್ಕೊಂಡು ಬಂದಿದ್ದೀರಿ, ಕರೆಕ್ಟ್ ಸರ್. ನನಗೆ ಸಂತೋಷ ಆಗ್ತಾ ಇದೆ. ಬೇರೆ ಬೇರೆ ತರ ಬಂದಾಗ ಒಂದು 4 ಗಂಟೆ ಕೂತ್ಕೊಂಡು 1/2 ಗಂಟೆ 1 ಗಂಟೆ 4 ಗಂಟೆ ಕೂರುವುದಕ್ಕಿಂತ ಇಲ್ಲಿ ಇರ್ತಕ್ಕಂಥ ಈ 30 ನಿಮಿಷ 40 ನಿಮಿಷ ಇಡೀ ದಿವಸ ನಾನು ಇದನ್ನು ಮೆಲುಕು ಹಾಕುವಂತದ್ದು, ಅದರಿಂದ ಇದು ವಿಶೇಷ ಇದೆ ಇದಕ್ಕೆ. ಇದ್ರ ಜೊತೆಗೆ ನಿನಗೆ ಮುಷ್ತಾಕ್ಗೆ, ನಿನಗೆ ಜೇಷನ್ಗೆ, ನೀನು ಇದನ್ನ ನನ್ನ ಛಾಯಾಗ್ರಹಣ ಏನು ಮಾಡ್ತಾ ಇದೆಯಲ್ಲ ಧ್ವನಿ ಮುದ್ರಣದ ಜೊತೆಗೆ ವಿಡಿಯೋ ತೆಗಿತೀಯಲ್ಲ ಅಭಿಜಿತ್ಗೆ, ನಾನು ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು ನಿಮ್ಗಳಿಗೆ. ಯಾಕೆಂದ್ರೆ ನಮಗೆ ಏನು ಬರೋದಿಲ್ಲ, ಇಷ್ಟು ಶ್ರಮ ಪಟ್ಕೊಂಡು ಉತ್ಸಾಹದಿಂದ ಬಂದು ಇದನ್ನೆಲ್ಲ ಮಾಡ್ತಾ ಇದ್ದೀರಿ ನೀವು. ನಿಮ್ಗಳಿಗೆಲ್ರಿಗೂ ಒಳ್ಳೇದಾಗ್ಲಿ. ನಿಮ್ ಜೊತೆಗೆ ಬೇರೆ ಸ್ನೇಹಿತರುಗಳಿದಾರಲ್ಲ, ನಾನು ನೋಡ್ತಾ ಇರ್ತೀನಿ ಬೇರೆ ಕಡೆ, ಎಲ್ಲರಿಗೂ ನಾನು ಹೇಳ್ತೀನಿ ನಿಮ್ಮೆಲ್ಲರಿಗೂ ಶುಭ ಆಗಲಿ, ಒಳ್ಳೇದಾಗಲಿ. ನಾನು ದಿವಸ ಹೇಳ್ತೀನಿ, ಪ್ರತಿ ಪುಸ್ತಕ ಮಾಡಿದಾಗಲೂ ಮುಕ್ತಾಯ ಮಾಡಿದಾಗ ಹೇಳ್ತೀನಿ, ಮತ್ತೆ ನನ್ನ ನಿಮ್ಮ ಭೇಟಿ ಇದೇ ರೀತಿ ಇನ್ಯಾವುದಾದ್ರೂ ಪುಸ್ತಕ ತಗೊಂಡು ಬಂದು ಧ್ವನಿಮುದ್ರಣ ಮಾಡಿ ಮಿತ್ರ ಜ್ಯೋತಿಯ ಮೂಲಕ ಸಿಡಿ ಕೊಡಕ್ ಬರ್ತೀನಲ್ಲ ಅಲ್ಲಿ ಅವ್ರಿಗೆ ನಮಸ್ಕಾರ. ಶುಭದಲ್ಲಿ ಹೇಳ್ತೀನಿ, ಆರಾಮಾಗಿದ್ದೀರಾ ಅಂತ ಕೇಳ್ತೀನಿ. ಕೊನೆಗೆ ಹೇಳ್ತೀನಿ, ನೀವೆಲ್ಲ ನಗುತ್ತೀವಿ ಮತ್ತೆ ಇದರಲ್ಲೂ ಹೇಳ್ತಾ ಇದ್ದೀನಿ, ಸಂದರ್ಶನ ಅಂತ ನೀವು ಅನ್ಕೊಂಡಿದ್ರೆ ಸಂದರ್ಶನ ಅನ್ಕೊಳ್ಳಿ. ನೀವೇನೇ ಒಂದು ಕೆಲಸ ಕಾರ್ಯ ನಿಮ್ಮ ಕೈಯಲ್ಲಿ ತೆಗೆದುಕೊಂಡ್ರೆ ಅದರಲ್ಲಿ ನಿಮಗೆ ಯಶಸ್ಸು ದೊರೆಯಲಿ ಅಂತ ಮತ್ತೊಮ್ಮೆ ಹೇಳ್ತೀನಿ. ನಿಮ್ಮಗಳ ಜೊತೆಯಲ್ಲಿ ನಾನು ಮತ್ತೊಮ್ಮೆ ಯಾವಾಗಲೂ ನಾನು ಸದಾ ನೆನಪಿಸ್ಕೊಳ್ಳೋದು 24 ಗಂಟೆ ನೆನೆಸ್ಕೊಳ್ತಾ ಇರ್ತಕ್ಕಂಥ ನನ್ನ ಮೇಡಮ್, ಶಿ ಈಸ್ ಮೈ ಲಿವಿಂಗ್ ಗಾಡೆಸ್, ಡಾಕ್ಟರ್ ಶೀಲಾ, ನನ್ನ ಸಹಧರ್ಮಿಣಿ, ಮೈ ಲೈಫ್ ಪಾರ್ಟ್ನರ್, ಧರ್ಮಪತ್ನಿ, ಯಾವಾಗಲೂ ನನ್ನ ಮನಸ್ಸಲ್ಲಿ ಇರ್ತಾರೆ. ಅವರು ನನಗೆ ಒಳಗಿದ್ದರೆ ಅಂತರ್ಶಕ್ತಿ ಅವರು ಸ್ಫೂರ್ತಿ ಕೊಡ್ತಾ ಇದ್ದಾರೆ. ಧ್ವನಿಮುದ್ರಣ ಮಾಡೋದಕ್ಕೆ ಇನ್ಸ್ಪಿರೇಷನ್ ನಮ್ಮ ಮಧು ಸಿಂಗಲ್. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ದೇವರು ನಿಮಗೆ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಫ್ರೆಂಡ್ಸ್ ಓಕೆ ಸ್ನೇಹಿತರೆ, ಇದುವರೆಗೂ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೂ ಧನ್ಯವಾದಗಳು. ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಯಾವುದಾದ್ರೂ ಮತ್ತೊಬ್ಬ ವಿಶೇಷ ವ್ಯಕ್ತಿ, ವಿಶೇಷ ಅತಿಥಿ, ನಮ್ಮ ಅಂಧರ ಸಮುದಾಯಕ್ಕೋಸ್ಕರ ಅವರ ಸಮಯವನ್ನು ವಿನಿಯೋಗಿಸಿರೋರು ಯಾರಾದಿದ್ರೆ ಅವ್ರ ಜೊತೆ ಈ ಒಂದು ಕಣ್ಣಾದ ಕನ್ನಡಿಗರು ಎನ್ನುವ ಒಂದು ಶೀರ್ಷಿಕೆ ಅಡಿಯಲ್ಲೂ ಕಾರ್ಯಕ್ರಮ ಈ ಒಂದು ಸ್ಟಾರ್ಟ್ ಆಗಿ ಪ್ರಾರಂಭವಾಗಿದೆ. ಈ ಶೀರ್ಷಿಕೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.